ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಸರಣಿ ಕಾರ್ಯಕ್ರಮದಲ್ಲಿ 41ನೇ ಕಾರ್ಯಕ್ರಮ ವಿವೇಕಾನಂದರು ಕುವೆಂಪು ಬರೆದ ಪುಸ್ತಕವನ್ನ ಸ್ವಾಮಿ ವಿವೇಕಾನಂದ ಓದ್ತಾ ಇದ್ದೇವೆ. 7ನೇ ಭಾಗ ಇಂದು ಸಹಸ್ರ ದ್ವೀಪೋದ್ಯಾನದಲ್ಲಿ. ಅಮೆರಿಕ ದೇಶಕ್ಕೆ ಸ್ವಾಮಿ ವಿವೇಕಾನಂದರು ಹೋಗುವುದಕ್ಕೆ ಮೊದಲೇ ಭಾರತೀಯ ಸಂಸ್ಕೃತಿಯ ಮತ್ತು ತತ್ವಜ್ಞಾನದ ಪ್ರತ್ಯುಷೆಯ ಮಂದ ಶೀತಲ ಕಾಂತಿಯಲ್ಲಿಗೆ ಪ್ರವಹಿಸಿತ್ತು. ಭಗವದ್ಗೀತೆಯನ್ನು ಉಪನಿಷತ್ತುಗಳನ್ನು ಭಾಷಾಂತರಗಳಲ್ಲಿ ಓದಿ ಅವುಗಳ ತತ್ವಾಮೃತ ಪಾನದಿಂದ ಪೂತರಾಗಿ ಬೆಳೆದಿದ್ದ ವಿಟ್ಮನ್, ಎಮರ್ಸನ್ ಮೊದಲಾದ ಮಹಾಕವಿಗಳು, ತತ್ವಜ್ಞಾನಿಗಳು ತಮ್ಮ ದೇಶದವರಿಗೆ ಸಹ್ಯಾದ್ರಿ, ವಿಂಧ್ಯ, ಹಿಮಾಚಲಗಳ ಅರಣ್ಯವಾಣಿಯನ್ನು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಟ್ಟಿದ್ದರು. ಆದ್ದರಿಂದಲೇ ವಿವೇಕಾನಂದರಿಗೆ ಸುಸ್ವಾಗತವೀಯುವ ಮಿತ್ರರು, ಪ್ರಶಂಸಕರು ಅಲ್ಲಿ ಬಹುಬೇಗನೆ ದೊರಕಿದರು. ಜಳ್ಳುಗಳೆಲ್ಲ ತೂರಿ ಹೋದ ಮೇಲೆ ತಳದಲ್ಲಿ ಕೆಲವು ನಿಜವಾಗಿಯೂ ಗಟ್ಟಿಯಾದ ಕಾಳುಗಳು ಉಳಿದುಕೊಂಡವು. ವಿವೇಕಾನಂದರು ಅಮೆರಿಕದ ಲಘುತ್ವಕ್ಕೆ ಕಣ್ಣು ತೆರೆದಂತೆಯೇ ಅದರ ಮಹತ್ವಕ್ಕೂ ಕುರುಡಾಗಿರಲಿಲ್ಲ. ಅಲ್ಲಿಯ ಕಾರ್ಪಣ್ಯ ಮತ್ತು ಸ್ವರ್ಣ ಮೋಹಗಳನ್ನು ಅಲ್ಲಗೆಳೆದಂತೆಯೇ ಔದಾರ್ಯ ಮತ್ತು ಸಮತಾ ಭಾವಗಳನ್ನು ಕೊಂಡಾಡಿದರು. ಅಲ್ಲಿಯವರ ಯತ್ನಶೀಲತೆ, ಸಾಹಸ, ಪರದುಃಖ, ಕಾತರತೆಗಳನ್ನು ಭರತ ಖಂಡದ ನಿರ್ವಿಣ್ಣತೆ, ನಿರಾಶೆ, ದಯಾ ವಿಹೀನತೆಗಳೊಡನೆ ಹೋಲಿಸಿ ಕೆಂಡದ ಕಣ್ಣೀರು ಸುರಿಸಿದ್ದಾರೆ. ಆ ದೇಶದಲ್ಲಿ ಹೆಂಗಸರಿಗಾಗಿದ್ದ ಮಾದರಿಯ ಸೆರೆಮನೆಯೊಂದನ್ನು ನೋಡಿಕೊಂಡು ಹೊರಗೆ ಬಂದಾಗ ತಮ್ಮ ದೇಶವನ್ನು ನಿರ್ದೇಶಿಸಿ, ಅಯ್ಯೋ ಕಟುಕರಿರ, ಮಾನುಷತ್ವದ ಮಹಿಮೆಯನ್ನು ಕುರಿತು ಹಿಂದೂ ಧರ್ಮದಂತೆ ಮತ್ತಾವ ಧರ್ಮವು ಬೋಧಿಸುವುದಿಲ್ಲ. ಆದರೆ ಹಿಂದೂ ಧರ್ಮದಂತೆ ಮತ್ತಾವ ಧರ್ಮವು ಹೀನ, ದೀನ, ದರಿದ್ರ ನಾಥರ ಕುತ್ತಿಗೆಯ ಮೇಲೆ ಕಾಲಿಟ್ಟು ತುಳಿಯುವುದಿಲ್ಲ. ತಪ್ಪು ಹಿಂದೂ ಧರ್ಮದ್ದಲ್ಲ, ಧರ್ಮ ನಟರದು ಎಂದು ನೊಂದು ನುಡಿದರಂತೆ. ಆ ನೋವಿನಿಂದಲೇ ಲೇಖನಿಯ ಕಠಾರಿಯನ್ನು ತಮ್ಮ ಹೃದಯದ ರಕ್ತದಲ್ಲಿ ಅದ್ದಿ ಭಾರತೀಯ ಯುವಕರಿಗೆ ಹೀಗೆಂದು ಬರೆದಿದ್ದಾರೆ. ಓ ನನ್ನ ತರುಣ ಮಿತ್ರರಿರ, ಕಂಕಣಬದ್ಧರಾಗಿ ಸೊಂಟ ಕಟ್ಟಿ ನಿಲ್ಲಿ. ಮಹತ್ ಕಾರ್ಯಕ್ಕಾಗಿಯೇ ದೇವರ ಕರೆ ಬಂದಿದೆ ನನಗೆ. ಮುಂದಿನ ಅಭ್ಯುದಯ ನಿಮ್ಮಲ್ಲಿದೆ. ದೀನರಲ್ಲಿ, ಸರ್ವಸಾಮಾನ್ಯರಲ್ಲಿ, ಶ್ರದ್ಧಾನ್ವಿತರಲ್ಲಿ, ಬಡವರಿಗಾಗಿ ಮರುಗಿ ಕೈಯೆತ್ತಿ ಮೊರೆ ಇಡಿ. ನೆರವು ಬಂದೇ ಬರುತ್ತದೆ. ಈ ಒಂದು ಭಾವಭಾರವನ್ನು ಹೊತ್ತು 12 ವರ್ಷಗಳ ಕಾಲ ಸುತ್ತಿದ್ದೇನೆ. ಧನಿಕರೆಂಬವರ ಮತ್ತು ದೊಡ್ಡವರೆಂಬುವರ ಮನೆ ಮನೆಗೆ ಬಾಗಿಲು ಬಾಗಿಲಿಗೆ ತೊಳಲಿದ್ದೇನೆ. ಎದೆಯ ನೆತ್ತರನ್ನು ದಾರಿಯುದ್ದಕ್ಕೂ ತೋರಿಸುತ್ತಾ ಪ್ರಪಂಚಾರ್ಧವನ್ನು ದಾಟಿ ಈ ಪರಕೀಯ ಪ್ರದೇಶಕ್ಕೆ ಸಹಾಯ ಕೋರಲೆಂದು ಬಂದಿದ್ದೇನೆ. ದೇವರೇ ನನಗೆ ನೆರವಾಗುತ್ತಾನೆ. ಈ ದೇಶದಲ್ಲಿಯೇ ಹಸಿವೆಯಿಂದಲೋ ಚಳಿಯಿಂದಲೋ ನಾನು ಸಾಯಬಹುದು. ಆದರೆ ತರುಣರೇರ, ಈ ನನ್ನ ಹೃದಯ ಸಹಾನುಭೂತಿಯನ್ನು, ಬಡವರಿಗಾಗಿರುವ ಹೋರಾಟವನ್ನು, ಅಜ್ಞಾನಿಗಳಿಗಾಗಿ ಕೆಳಗೆ ಬಿದ್ದು ತುಳಿಸಿಕೊಳ್ಳುವವರಿಗಾಗಿರುವ ಮರುಕವನ್ನು ನಿಮಗೆ ದಾನ ಮಾಡಿ ಸಾಯುತ್ತೇನೆ. ಜಗದೀಶ್ವರನ ಚರಣತಲದಲ್ಲಿ ಮುಖವಿಟ್ಟು ಮಹಾಯಜ್ಞಕ್ಕೆ ಸಿದ್ಧರಾಗಿ ಸಮಸ್ತ ಜೀವಮಾನವನ್ನೇ ಬಲಿದಾನಗೈಯಲು ಸಿದ್ಧರಾಗಿ. ಅಯ್ಯೋ, 30 ಕೋಟಿ ಮಾನವರು ದಿನ ದಿನವೂ ಅಧೋಗತಿಗಳಿಯುತ್ತಿದ್ದಾರೆ. ಜಗದೀಶ್ವರನಿಗೆ ಜಯವಾಗಲಿ. ನಾವು ಗೆದ್ದೇ ಗೆಲ್ಲುತ್ತೇವೆ. ಸಾವಿರಾರು ಯೋಧರು ರಣರಂಗದಲ್ಲಿ ಮಡಿಯಬೇಕಾಗುತ್ತದೆ. ಸಾವಿರಾರು ಯೋಧರು ಮತ್ತೆ ಮುಂದೆ ನುಗ್ಗಿ ಬಿದ್ದವರ ಸ್ಥಾನದಲ್ಲಿ ನಿಂತು ಅನುವಾಗುತ್ತಾರೆ. ಶ್ರದ್ಧೆ ಇರಲಿ, ಸಹಾನುಭೂತಿ ಇರಲಿ, ಹೃದಯವಿರಲಿ. ಬಾಳು ತುಚ್ಛವಾಗಲಿ, ಸಾವು ತುಚ್ಛವಾಗಲಿ. ಮಹತ್ ಕಾರ್ಯದಲ್ಲಿ ಸತ್ತರೇನಂತೆ, ಬದುಕಿದ್ದರೇನಂತೆ. ಜಯ ಜಗದೀಶ್ವರನಿಗೆ ಎಂದು ಮುಂದೆ ನುಗ್ಗಿ. ಜಗದೀಶ್ವರನೇ ನಮ್ಮ ಸೇನಾಪತಿ, ಅವನೇ ಮಾರ್ಗದರ್ಶಿ. ಹಿಂದಿರುಗಿ ನೋಡಬೇಡಿ, ಮುಂದೆ ಮುಂದೆ, ಇನ್ನೂ ಮುಂದೆ. ಅವರ ಸಿಡಿಲಾಳ್ತನದ ಅವರ ಪತ್ರಗಳಲ್ಲಿ ತೋರುವಂತೆ ಮತ್ತೆಲ್ಲಿಯೂ ಅಷ್ಟು ಚೆನ್ನಾಗಿ ತೋರುವುದಿಲ್ಲ. ಇನ್ನೊಂದು ಕಾಗದದಲ್ಲಿ ಹೀಗೆಂದು ಬರೆದಿದ್ದಾರೆ: ಬೆಂಕಿಯಲ್ಲಿ ಮುಳುಗಿ, ಹೆದರಬೇಡಿ, ಬೆಂಕಿಯಲ್ಲಿ ಮುಳುಗಿ. ಜನರನ್ನು ಈಶ್ವರನೆಡೆಗೆ ಮೇಲೆತ್ತಿ. ಶ್ರದ್ಧೆಯೊಂದಿದ್ದರೆ ಎಲ್ಲವೂ ಸರಿಯಾಗುತ್ತದೆ. ನಾನು ದಿನವೂ ನನ್ನ ಪ್ರಾರ್ಥನೆಯಲ್ಲಿ ನಿಮಗೆ ಶ್ರೇಯಸ್ಸನ್ನು ಕೋರುತ್ತಿದ್ದೇನೆ. ನನಗಾಗಿ ನೀವು ಪ್ರಾರ್ಥಿಸಬೇಕು. ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಭಯಂಕರ ದಾರಿದ್ರ್ಯದಿಂದ, ಪುರೋಹಿತರ ದೌರಾತ್ಯದಿಂದ ಅಧೋಗತಿಗಿಳಿದಿರುವ ಭರತ ಕಣ್ಣದ ಲಕ್ಷೋಪಲಕ್ಷ ಜೀವಿಗಳ ಮೇಲ್ಮೆಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಾನು ತತ್ವವೇತ್ತನಲ್ಲ, ಧರ್ಮಗುರುವಲ್ಲ, ಮಹರ್ಷಿಯಲ್ಲ. ದರಿದ್ರರಿಗಾಗಿ ಮರುಗುವ ನಾನೊಬ್ಬ ದರಿದ್ರ. ದಾರಿದ್ರ್ಯ ಮೌಢ್ಯಗಳಲ್ಲಿ ಮುಳುಗಿ ನರಳುತ್ತಿರುವ ಭಾರತೀಯ ಸ್ತ್ರೀ ಪುರುಷರಿಗಾಗಿ ಗೋಳಿಡುವವರು ಯಾರಿದ್ದಾರೆ? ಮಾರ್ಗವೆಲ್ಲಿ? ಹೊರಗೆ ಹೋಗುವ ಹಾದಿ ಯಾವುದು? ಬೆಳಕಿಲ್ಲ, ವಿದ್ಯೆ ಇಲ್ಲ. ಬಾಗಿಲಿಂದ ಬಾಗಿಲಿಗೆ ಅಲೆದು ಅವರಿಗೆ ಬೆಳಕನ್ನು ನೀಡುವವರಾರು? ದರಿದ್ರ ಗಣವು ನಿಮ್ಮ ದೇವರಾಗಲಿ. ಅವರಿಗಾಗಿ ಮರುಗಿ, ಅವರಿಗಾಗಿ ಕೆಲಸ ಮಾಡಿ, ಅವರಿಗಾಗಿ ಪ್ರಾರ್ಥಿಸಿ. ಈಶ್ವರನು ದಾರಿ ತೋರುತ್ತಾನೆ. ಬಡವರಿಗಾಗಿ ಎದೆ ಕರಗಿ ಮರುಗುವವನೇ ಮಹಾತ್ಮ, ಮರುಗದವನು ದುರಾತ್ಮ. ಹೊಗಳುವವರಿಲ್ಲದೆ, ಕರುಣಿಸುವವರಿಲ್ಲದೆ,
ಅಳುವವರಿಲ್ಲದೆ ಅಜ್ಞಾತರಾಗಿ ನಾವು ಸಾಯಬಹುದು. ಆದರೇನು, ಸಚ್ಚಿಂತೆಯೊಂದು ಹಾಳಾಗುವುದಿಲ್ಲ. ಇಂದಾಗಲಿ ನಾಳೆಯಾಗಲಿ ಅದು ಮೊಳೆತೆ ಮೊಳೆಯುವುದು. ಎಲ್ಲಿಯವರೆಗೆ ಲಕ್ಷಾಂತರ ಜನರು ದಾರಿದ್ರ್ಯದಲ್ಲಿ ಹೊರಳಾಡುವರು ಅಲ್ಲಿಯವರೆಗೆ ಬಡವರ ರಕ್ತಪಾನದಿಂದ ವಿದ್ಯೆಯನ್ನು ಸಂಪಾದಿಸಿದ ಪ್ರತಿಯೊಬ್ಬ ವಿದ್ಯಾವಂತನನ್ನು ಆತನು ಋಣ ವಿಮೋಚನೆಗಾಗಿ ಪ್ರಯತ್ನ ಮಾಡದಿದ್ದರೆ ನೀಚ ದ್ರೋಹಿ ಎಂದು ನಾನು ಕರೆಯುತ್ತೇನೆ. ಅಣ್ಣಗಳಿರ, ನಾವೇನೋ ಬಡವರು, ನಾವೇನೋ ಅಜ್ಞಾತರು, ಆದರೆ ಅಂಥವರನ್ನೇ ಈಶ್ವರನು ತನ್ನ ಆಯುಧಗಳನ್ನಾಗಿ ಉಪಯೋಗಿಸುವುದು. ಸಾವು ಬಂದರೂ ಬೆದರದೆ ನನ್ನನ್ನು ಅನುಸರಿಸುವ ಯುವಕರು ಬೇಕು. ಜಯ ಅಪಜಯಗಳನ್ನು ನಾನು ಲೆಕ್ಕಿಸುವುದಿಲ್ಲ. ನನ್ನ ಸಂಘವು ಪರಿಶುದ್ಧವಾಗಿರಲೇಬೇಕು, ಇಲ್ಲದಿದ್ದರೆ ನನಗದರ ಗೊಡವೆಯೇ ಬೇಡ. ಯಾವ ದಿನ ಮ್ಲೇಚ್ಛ ಎಂಬ ಶಬ್ದವನ್ನು ಭಾರತೀಯರು ಕಲಿತರೋ ಆ ದಿನವೇ ಅವರ ಅಧೋಗತಿಯ ಪೀಠಿಕೆಯೂ ಆಯಿತು. ಪರಸ್ಪರ ಸೇವೆ ಸಹಾಯಗಳನ್ನು ಹಿಂದೂಗಳಿಗೆ ತಿಳಿಸುವ ಸಂಘವೊಂದು ಬೇಕಾಗಿದೆ, ಬೇಕೇ ಬೇಕಾಗಿದೆ. ಮೊದಮೊದಲು ಅಮೆರಿಕ ದೇಶದವರು ಸ್ವಾಮಿ ವಿವೇಕಾನಂದರ ಬಳಿಗೆ ಬಂದುದು ಅವರ ಆಧ್ಯಾತ್ಮಿಕ ವೈಭವವನ್ನು ಕಂಡಲ್ಲ, ಅವರ ಆಕಾರ, ವಾಕ್ ಶಕ್ತಿ, ವಿನಯ ಮೊದಲಾದವುಗಳನ್ನು ಕಂಡು. ಬಂದವರು ಶಿಷ್ಯರಂತೆ ಬರಲಿಲ್ಲ. ಕೆಲವರು ಪರೀಕ್ಷೆಗಾಗಿ ಬಂದರು, ಕೆಲವರು ತಮಾಷೆಗಾಗಿ ಬಂದರು, ಮತ್ತೆ ಕೆಲವರು ಏನೋ ಹೊಸತು ನೋಡೋಣ ಎಂದು ಒಂದು ಕೈ ಎಂದು ಬಂದವರು. ಇನ್ನು ಕೆಲವರು ಅವರಿಂದ ಏನಾದರೂ ಉಪಯೋಗವಾಗಬಹುದೆಂದು ಯೋಚಿಸಿ ಬಂದರು. ಸ್ವಾಮಿಗಳಿಗೆ ಇದು ತಿಳಿಯದೇ ಇರಲಿಲ್ಲ. ಆದ್ದರಿಂದಲೇ ಅವರು ಕೆಲವು ದಿನಗಳಲ್ಲಿಯೇ ದೊಡ್ಡ ದೊಡ್ಡ ಸಭೆಗಳ ನೆರಪಿ ಉಪನ್ಯಾಸ ಕೊಡುವುದನ್ನು ಬಿಟ್ಟು ಸಣ್ಣ ಸಣ್ಣ ಗುಂಪುಗಳಿಗೆ ಸಂಭಾಷಣೆಯ ಮೂಲಕ ವಿಷಯಗಳನ್ನು ತಿಳಿಸತೊಡಗಿದರು. ಏಕೆಂದರೆ ಗಹನವಾದ ವಿಷಯಗಳನ್ನು ಚೆನ್ನಾಗಿ ತಿಳಿಸಲು ಉಪನ್ಯಾಸದ ಮಾರ್ಗಕ್ಕಿಂತಲೂ ಪ್ರವಚನದ ಮಾರ್ಗವೇ ಉತ್ತಮವಾದುದು. ಅದರಲ್ಲಿಯೂ ಧರ್ಮದ ವಿಚಾರದಲ್ಲಿ ಬೀದಿಯ ಡಂಗುರದಿಂದ ಮುಂದಿನಿತು ಪ್ರಯೋಜನವಿಲ್ಲ. ಎಲ್ಲಿ ಸಾಧನೆ ಇರುವುದೋ ಅಲ್ಲಿ ಗುರುವಿನ ನೇತೃತ್ವ ಇದ್ದೇ ತೀರಬೇಕು. ಅಂತೂ ಕಡೆ ಕಡೆಗೆ ನಿಜವಾಗಿಯೂ ಧರ್ಮದಲ್ಲಿ ಅಭಿರುಚಿಯುಳ್ಳ ಕೆಲ ಮಂದಿ ಯುವಕರು ಅವರ ಬಳಿಗೆ ಶಿಷ್ಯರಂತೆ ಬಂದರು. ಅವರಿಗಾಗಿ ದರ್ಶನಶಾಸ್ತ್ರಗಳನ್ನು ನಿಯಮಾನುಸಾರವಾಗಿ ಬೋಧಿಸತೊಡಗಿದರು. ನ್ಯೂಯಾರ್ಕ್ ನಗರದಲ್ಲಿ ರಾಜಯೋಗದ ಅಧ್ಯಯನ ಮತ್ತು ಅಭ್ಯಾಸಗಳಿಗಾಗಿ ತರಗತಿಗಳು ನೇರ್ಪಟ್ಟವು. ಅದೇ ಕಾಲದಲ್ಲಿ ಜ್ಞಾನಯೋಗದ ಉಪನ್ಯಾಸಗಳು ನಡೆದವು. ಗಹನವಾದ ವೇದಾಂತ ತತ್ವ ವಿಚಾರಗಳನ್ನು ವೈಜ್ಞಾನಿಕ ಪಾರಿಭಾಷಿಕ ಶಬ್ದಗಳಲ್ಲಿ ಹುದುಗಿಸಿ ಪಾಶ್ಚಾತ್ಯರಿಂದ ಸುಲಭ ಗ್ರಾಹ್ಯವಾಗುವ ರೀತಿಯಲ್ಲಿ ಸ್ವಾಮಿಗಳು ಬೋಧಿಸಿದರು. ಅದರಿಂದ ಅನೇಕ ವಿಜ್ಞಾನ ಶಾಸ್ತ್ರಜ್ಞರು ವಿದ್ವಾಂಸರು ದಿನವೂ ಸ್ವಾಮಿಗಳ ತರಗತಿಗಳಿಗೆ ಬರುತ್ತಿದ್ದರು. ಆಧ್ಯಾತ್ಮಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ವಿವರಿಸುವುದು ಅವರಿಗೆ ತೀರ ಹೊಸದಾಗಿತ್ತು. ಸ್ವಾಮಿಗಳ ಧೀ ಸೂಕ್ಷ್ಮತೆಯನ್ನು ನೋಡಿ ಅವರಿಗೆಲ್ಲ ಆಶ್ಚರ್ಯವಾಯಿತು. ಈ ಉಪನ್ಯಾಸಗಳು ಕೆಲವು ದಿನಗಳಲ್ಲಿ ರಾಜಯೋಗ ಎಂಬ ಗ್ರಂಥ ರೂಪದಲ್ಲಿ ಹೊರಬಿದ್ದವು. ಅದನ್ನು ಓದಿದ ಪ್ರಸಿದ್ಧ ಮನಃಶಾಸ್ತ್ರಜ್ಞರಾದ ವಿಲಿಯಂ ಜೇಮ್ಸ್ ಎಂಬವರು ಸ್ವಾಮಿಗಳ ಬಳಿಗೆ ಬಂದು ಅವರ ಪರಿಚಯ ಮಾಡಿಕೊಂಡರು. ತರುವಾಯ ಅವರಿಬ್ಬರು ಆಜನ್ಮ ಮಿತ್ರರಾಗಿದ್ದರು. ವೇದಾಂತವು ಮೆಲ್ಲ ಮೆಲ್ಲನೆ ಬೇರೂರುತ್ತಾ ಬಂದಿತ್ತು. ಸ್ವಾಮಿಗಳು ತಮ್ಮ ತರುವಾಯ ಆ ದೇಶದಲ್ಲಿ ತಾವು ಪ್ರಾರಂಭಿಸಿದ ಕೆಲಸವನ್ನು ಮುಂದುವರಿಸುವುದಕ್ಕಾಗಿ ಯೋಗ್ಯ ತಮ್ಮ ಶಿಷ್ಯರನ್ನು ಸ್ವೀಕರಿಸಲಾರಂಭಿಸಿದರು. ಕೆಲವರಿಗೆ ಸನ್ಯಾಸವನ್ನೂ ಕೊಟ್ಟರು, ಮತ್ತೆ ಕೆಲವರು ಬ್ರಹ್ಮಚರ್ಯ ದೀಕ್ಷೆಯನ್ನು ಕೈಗೊಂಡರು. ಅವರಲ್ಲಿ ಕೆಲವರು ಶ್ರೀಮಂತ ಪಂಗಡಕ್ಕೆ ಸೇರಿದ ಕೃತವಿದ್ಯರು ಸುಸಂಸ್ಕೃತರು ಆಗಿದ್ದರು. ಇನ್ನು ಕೆಲವರು ಧೀಶಕ್ತಿ ಸಾಮರ್ಥ್ಯವನ್ನು ಪಡೆದ ಬುದ್ಧಿಮತಿಗಳಾಗಿದ್ದರು. 1895 ವರ್ಷದ ಜೂನ್ ತಿಂಗಳ ಹೊತ್ತಿಗೆ ಅವರು ಬಿತ್ತಿದ ವೇದಾಂತವು ಬೀಜವು ಮೊಳೆತು ಗಿಡವಾಯಿತು. ಸ್ವಾಮಿಗಳಿಗೆ ನಾಲ್ಕಾರು ಕಡೆಯಿಂದಲೂ ಧನ ಸಹಾಯ ಬರಲಾರಂಭಿಸಿತು. ಆ ವರ್ಷದಲ್ಲಿ ಕೆಲಸವೂ ಅತಿಯಾಯಿತು, ವಿರಾಮವಿಲ್ಲದೆ ದಣಿದರು. ಅವರ ವೈದ್ಯುತಿಕ ಚಿರನೂತನ ಯೌವನವು ಕೂಡ ಬಳಲಿತು. ಒಂದೊಂದು ಸಾರಿ ಅವರಿಗೆ ಆ ಜೀವನವೇ ಸಾಕಾಗಿ ತೋರುತ್ತಿತ್ತು. ಸ್ನೇಹಿತರೊಬ್ಬರಿಗೆ ಬರೆದ ಕಾಗದದಲ್ಲಿ, ಸಾಕಪ್ಪ ಸಾಕು ಈ ಜೀವನ, ಆ ನನ್ನ ಹರಕಲು ಬಟ್ಟೆ, ನನ್ನ ಬೋಳು ಮಂಡೆ, ಮರಗಳಡಿ ಮಲಗಿ ನಿದ್ರಿಸುವ ಆ ನನ್ನ ಸುಖ, ಶಾಂತ ಜೀವನ, ಮಧುಕರ ವೃತ್ತಿಯಿಂದ ದೊರೆತ ಆ ನನ್ನ ಆ ಭಿಕ್ಷಾನ್ನ, ಅವುಗಳಿಗಾಗಿ ನಾನು ಹಾತೊರೆಯುತ್ತಿದ್ದೇನೆ ಎಂದು ಬರೆದರು. ಕೆಲಸದ ಸುಂಟರಗಾಳಿಯಲ್ಲಿ ಸಿಕ್ಕಿ ಬಳಲಿದ ಅವರು ಸ್ವಲ್ಪ ವಿಶ್ರಾಂತಿಗೆ ಎಳೆಸಿದರು. ದೇಹ ಬಳಲಿತ್ತು, ಮೆದುಳೂ ಕೂಡ ಆಯಾಸಗೊಂಡಿತ್ತು. ತಮ್ಮ ಉದ್ದಿಷ್ಟ ಕಾರ್ಯವು ಕ್ರಮಕ್ರಮೇಣ ಬೇರೂರಿತು. ತಮ್ಮ ಸಂದೇಶವನ್ನು ಸಾವಿರಾರು ಜನ ಕೇಳಿದ್ದರು, ಅನೇಕರು ಸ್ವೀಕರಿಸಿದ್ದರು, ಬಹುಜನ ಶಿಷ್ಯರಾಗಿದ್ದರು. ಮತ್ತೆ ಕೆಲವರು ವೇದಾಂತಕ್ಕಾಗಿ ಅರ್ಪಿತ ಪ್ರಾಣರಾಗಿ ತಮ್ಮಿದ್ದ ಸನ್ಯಾಸ ಮತ್ತು ಬ್ರಹ್ಮಚರ್ಯ ದೀಕ್ಷೆಗಳನ್ನು ತೆಗೆದುಕೊಂಡಿದ್ದರು. ತಮ್ಮ ಸಂದೇಶ ಆಗಲೇ ಇತರರ ಬಾಯಿಯಿಂದ ಮರುದನಿಯಾಗಲು ಪ್ರಾರಂಭವಾಗಿತ್ತು. ಶಿಷ್ಯರೊಬ್ಬನಿಗೆ ಸೇಂಟ್ ಲಾರೆನ್ಸ್ ನದಿಯ ನಡುವೆ ಇದ್ದ ಒಂದು ರಮಣೀಯ ದ್ವೀಪದಲ್ಲಿ ಸುಂದರ ಭವನವಿತ್ತು. ಆ ಸ್ಥಳದ ಹೆಸರು ಸಹಸ್ರ ದ್ವೀಪೋದ್ಯಾನ. ಅಲ್ಲಿ ಯಾವ ವಿಧವಾದ ಗಲಭೆಗೂ ಅವಕಾಶವಿರಲಿಲ್ಲ. ಅದನ್ನು ಕಂಡು ಆ ಶಿಷ್ಯನು ಸ್ವಾಮಿಗಳಿಗೆ ವಾಸಿಸಲು ತನ್ನ ಆ ಶಾಂತಿ ನಿಕೇತನವನ್ನು ಕೊಟ್ಟನು. ತರುವಾಯ ಅವರು ಕೆಲವರು ಜನ ಶಿಷ್ಯರೊಂದಿಗೆ ಅಲ್ಲಿಗೆ ಹೋದರು. ಅಲ್ಲಿಯ ಗುರು ಶಿಷ್ಯರ ಜೀವನವನ್ನು ತರುವಾಯ ಹರಿದಾಸಿ ಎಂದು ಹೆಸರು ಪಡೆದ ಮಿಸ್ ವಾಲ್ಡೊ ಎಂಬ ಮಹಿಳೆ ಚೆನ್ನಾಗಿ ವರ್ಣಿಸಿದ್ದಾಳೆ. ಯಾರು ಉಳಿದ ಹವ್ಯಾಸಗಳನ್ನೆಲ್ಲ ಒತ್ತೆಟ್ಟಿಗಿಟ್ಟು ವೇದಾಂತ ದರ್ಶನಾಧ್ಯಯನ ಮಾಡಲು ಕಾತರರಾಗಿರುವರು, ಯಾರು ನ್ಯೂಯಾರ್ಕ್ ನಗರಕ್ಕೆ 300 ಮೈಲಿ ದೂರದಲ್ಲಿರುವ ಸಹಸ್ರ ದ್ವೀಪೋದ್ಯಾನಕ್ಕೆ ಬರಲು ಹಿಂಜರಿಯುವುದಿಲ್ಲವೋ ಅಂಥವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸುವನೆಂದು ಸ್ವಾಮಿಗಳು ಹೇಳಿದರು.
ಹೆಚ್ಚು ಜನರು ತಮ್ಮನ್ನು ಹಿಂಬಾಲಿಸುವರೆಂಬ ನಂಬಿಕೆ ಅವರಿಗಿರಲಿಲ್ಲ. ಆ ಭವನವು ಮಿಸ್ ಡಿಗೆ ಸೇರಿತ್ತು. ಅವರು ತಮ್ಮ ಗುರುಗಳ ಸೌಕರ್ಯಕ್ಕಾಗಿಯೂ ಇತರ ಶಿಷ್ಯರ ಉಪಯೋಗಕ್ಕಾಗಿಯೂ ಮನೆಯನ್ನು ವಿಸ್ತರಿಸಿ ಒಂದು ಗುಡಿಯನ್ನು ನಿರ್ಮಿಸಿದರು. ಭವನವು ಒಂದು ಎತ್ತರವಾದ ಸ್ಥಳದ ಮೇಲಿತ್ತು. ಅಲ್ಲಿಂದ ನೋಡಿದರೆ ಮರ ಗಿಡಗಳಿಂದ ತುಂಬಿದ ಹಸಿರು ಕಣಿವೆಯು ನಡು ನಡುವೆಯು ಸುತ್ತಿ ಸುತ್ತಿ ಬಳುಕಿ ಬಳುಕಿ ಮೊರೆದು ಹರಿಯುತ್ತಿರುವ ವಾಹಿನಿಯು ವಾಹಿನಿಯ ನುಣ್ಣನೆಯ ಬೆಳ್ಳೆದೆಯ ಮೇಲೆ ರಂಜಿಸುವ ಹಸರು ಮಣಿಗಳಂತೆ ಅಲ್ಲಲ್ಲಿ ರಮಣೀಯವಾಗಿ ಮೇಲೆದ್ದಿರುವ ಸುಂದರ ಶ್ಯಾಮಲ ದ್ವೀಪ ಸಂಕುಲಗಳು ಕಂಗಳಿಸಿ ಕಂಗಳಿಗೆ ಮನೋಹರವಾಗಿದ್ದವು. ಬಹುದೂರ ದಿಗಂತದಲ್ಲಿ ಕ್ಲೈಟನ್ ನಗರದ ಸೌಧ ಶಿಖರಗಳು ಕೆನಡಾ ರಾಜ್ಯದ ರೇವುಗಳು ಮಬ್ಬು ಮಬ್ಬಾಗಿ ಅರೆನೆನಪಿನಿರುವ ದೂರದ ಕನಸುಗಳಂತೆ ತೋರುತ್ತಿದ್ದವು. ಕುಟೀರ ಒಂದು ಗುಡ್ಡದ ತಪ್ಪಲಿನಲ್ಲಿತ್ತು. ಗುಡ್ಡದ ಪಶ್ಚಿಮೋತ್ತರ ಭಾಗಗಳು ಇಳಿಜಾರಾಗಿ ಆಶ್ರಮದ ಅಂಗಳದವರೆಗೂ ಕಾಲು ಚಾಚಿದ್ದವು. ಹೊಳೆ ಆ ಗುಡ್ಡದ ಪಕ್ಕದಲ್ಲಿಯೇ ಹರಿಯುತ್ತಿದ್ದುದರಿಂದ ಬಳಿಯಲ್ಲಿದ್ದ ಒಂದು ಗಿರಿಕಂದರ ತುಂಬಾ ನೀರು ತುಂಬಿಕೊಂಡು ಒಂದು ಚಿಕ್ಕ ಕೊಲ್ಲಿಯಾಗಿತ್ತು. ಅದನ್ನೊಂದು ಸರೋವರವೆಂದೂ ಎನ್ನಬಹುದು. ಕುಟೀರ ಅಕ್ಷರಶಃ ಬಂಡೆಯ ಮೇಲೆ ನಿಂತಿತ್ತು. ಅದರ ಸುತ್ತಲೂ ಗಜಾಕಾರವಾಗಿದ್ದ ದೊಡ್ಡ ಕರಿಬಂಡೆಗಳು ಮಲಗಿದ್ದವು. ಹೊಸದಾಗಿ ನಿರ್ಮಿತವಾಗಿದ್ದ ಕುಟೀರದ ಭಾಗವಂತೂ ಬಂಡೆಗಳ ಮೇಲೆ ಒರಗಿಕೊಂಡಂತೆ ಇತ್ತು. ಅದರ ಉಪ್ಪರಿಗೆಯೇ ಉಪದೇಶ ಮಂದಿರವಾಯಿತು. ಅಲ್ಲಿ ಸ್ವಾಮಿಗಳು ದಿನವೂ 4-5 ಗಂಟೆಗಳವರೆಗೆ ತತ್ವಬೋಧನೆ ಮಾಡುತ್ತಿದ್ದರು. ಆ ಉಪ್ಪರಿಗೆಯಲ್ಲಿ ಉಪದೇಶ ಮಂದಿರದ ಪಕ್ಕದಲ್ಲಿ ಸ್ವಾಮಿಗಳ ನಿವಾಸಕ್ಕೆ ನೇರ್ಪಟ್ಟಿತ್ತು. ಅದು ಏಕಾಂತವಾಗಿರಲೆಂದು ಮಿಸ್ ಡಿ ಅವರು ಅದಕ್ಕೊಂದು ಪ್ರತ್ಯೇಕವಾದ ಸೋಪಾನ ಶ್ರೇಣಿಯನ್ನು ಹೊರಗಡೆಯಿಂದ ಜೋಡಿಸಿದರು. ಗುರುವರಿಯರು ತಮ್ಮ ಕೋಣೆಯ ಬಾಗಿಲ ಬಳಿಯಲ್ಲಿ ಕುಳಿತುಕೊಂಡರು ನಮಗೆಲ್ಲ ಉಪದೇಶ ಮಾಡುತ್ತಿದ್ದರು. ಸಂಜೆಯಾದರೂ ಕತ್ತಲಾದರೂ ಒಬ್ಬರು ಅಲ್ಲಾಡುತ್ತಿರಲಿಲ್ಲ. ಶಕ್ತಿ ಪೂರ್ಣವಾದ ಗಂಭೀರ ಗುರುವಾಣಿಯನ್ನು ಕಿವಿಗೊಟ್ಟು ಕೇಳುತ್ತಾ ನಾವೆಲ್ಲ ಮೈಮರೆತು ಬಿಡುತ್ತಿದ್ದೆವು. ನಿಜವಾಗಿಯೂ ಅದೊಂದು ಈಶ್ವರ ನಿಲಯವೇ ಆಗಿತ್ತು. ಸುತ್ತಲೂ ಮರಗಳ ದಟ್ಟವಾದ ಹಸಿರು ತಳಿರಿನ ಶ್ಯಾಮಲ ಮಂದಹಾಸ. ಆ ಶ್ಯಾಮಲ ವರ್ಣಾರ್ಣವದಲ್ಲಿ ಮುಳುಗಿ ಹೋದ ಹಳ್ಳಿಯ ಮನೆಗಳು ತಮ್ಮ ಸ್ಮೃತಿ ಪಥದಿಂದ ಜಾರಿ ಹೋಗುತ್ತಿದ್ದವು. ನಗರ ನಾಗರಿಕತೆಗಳಿಂದ ಅತಿ ದೂರವಾದ ಯಾವುದೋ ಒಂದು ಮಹಾ ನೀರವ ನಿಬಿಡಾರಣ್ಯದ ಮಧ್ಯೆ ಮಹರ್ಷಿಯೊಬ್ಬನ ಮುಂದೆ ಕುಳಿತಂತೆ ನಮಗೆ ಭಾಸವಾಗುತ್ತಿತ್ತು. ಲಕ್ಷ ಲಕ್ಷ ವೃಕ್ಷ ಶ್ರೇಣಿಗಳ ಆಚೆ ದಿಗಂತ ವಿಶ್ರಾಂತವಾಗಿದ್ದ ಫಸಲೆಯೊಂದು ಹಬ್ಬಿತ್ತು. ಅಲ್ಲಿದ್ದ ಕೆಲವು ಮನೆ ಮನೆಯ ಸೊಡರುಗಳು ಕವಿದು ಬರುತ್ತಿದ್ದ ಕಗ್ಗತ್ತಲೆಯಲ್ಲಿ ಮಿಣುಕುತ್ತಿದ್ದವು. ಆದರೆ ಅವುಗಳು ಬಹುದೂರವಾಗಿದ್ದುದರಿಂದ ಚಿತ್ರಾರ್ಪಿತ ಸ್ವಪ್ನದಂತೆ ತೋರುತ್ತಿದ್ದವೆ ಹೊರತು ವಾಸ್ತವದಂತೆ ಕಾಣುತ್ತಿರಲಿಲ್ಲ. ಮಾನುಷ ವಾಣಿಯೊಂದು ನಮ್ಮ ಕಿವಿಗೆ ಬೀಳುತ್ತಿರಲ್ಲಿ ಕ್ರಿಮಿ ಕೀಟಗಳ ಕೀಚುದನಿ ವನ ವಿಹಂಗಮದ ನುಂಚರ ತಳಿರ ನಡುವೆ ಸುಳಿದಾಡುವ ತಂಗನಿಯ ಸುಯಿದನಿ. ಕೆಲವು ಸಾರಿ ಮೂಡಿದ ತಿಂಗಳ ಮುದ್ದಾದ ಬೆಳ್ದಿಂಗಳ ಮನೋಹರವಾದ ಕಾಂತಿಯ ಇಂಪಿನಿಂದ ದೃಶ್ಯ ಸ್ವರ್ಗೀಯವಾಗುತ್ತಿತ್ತು. ನುಣ್ಣನೆ ನೀರಿನ ಸಣ್ಣ ಸಣ್ಣಲೆಗಳು ಕೌಮುದಿಯನ್ನು ಕನ್ನಡಿಸಿ ಕೋಟ್ಯಾನುಕೋಟಿ ಮಿಣುಕು ಹುಳುಗಳ ಮಂದೆಯಂತೆ ತಳತಳಿಸಿ ಮಿಂಚುತ್ತಿದ್ದವು. ಇಂಥ ಅಲೌಕಿಕ ಸುಂದರ ಸಮ್ಮೋಹಕ ಸನ್ನಿವೇಶದಲ್ಲಿ ಮರೆತ ಲೋಕವ ಬಗೆಗೆ ಸುಳಿಸುವ ಮರೆವ ಲೋಕದಲ್ಲಿ ನಮ್ಮ ಪ್ರಿಯ ಆಚಾರ್ಯನ ದಿವ್ಯ ಸನ್ನಿಧಿಯಲ್ಲಿ ಆತನ ಮಂಗಳಮಯವಾದ ಉಪದೇಶಗಳನ್ನು ಕೇಳುತ್ತಾ 4 ವಾರಗಳನ್ನು ಕಳೆದೆವು. ಅದರ ಧನ್ಯತೆ, ಗಾಂಭೀರ್ಯ, ಆನಂದ, ಆವೇಶ ಇವುಗಳು ಅವರ್ಣನೀಯವಾಗಿವೆ. ಅವರ ಸಂಭಾಷಣೆಗಳನ್ನೆಲ್ಲ ಬರೆದಿಡಲಾಗಲಿಲ್ಲ. ಕೇಳಿದವರ ಎದೆಗಳಲ್ಲಿ ಮಾತ್ರ ಅವುಗಳು ಅಚ್ಚೊತ್ತಿದ್ದಂತೆ ನಿಂತಿವೆ. ನಾವೆಂದಿಗೂ ಅವುಗಳನ್ನು ಮರೆಯಲಾರೆವು. ನಮ್ಮ ಅಜ್ಞಾನವನ್ನು ಪರಿಹರಿಸುವಾಗ, ನಮ್ಮ ಸಂದೇಶಗಳನ್ನು ನಿವಾರಿಸುವಾಗ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳುವಾಗ, ನಮ್ಮನ್ನು ಸಂತೈಸುವಾಗ, ಹುರಿದುಂಬಿಸುವಾಗ, ಮೇಲೆತ್ತುವಾಗ ಗುರುವರ್ಯನ ಆತ್ಮವೇ ಆತನ ವಾಕ್ಕಿನಲ್ಲಿ ಹೊರಸೂಸುತ್ತಿತ್ತು. ಕೆಲವು ಸಾರಿ ನಾವೆಲ್ಲ ಎದುರಿಗೆ ಕುಳಿತಿರುವುದೇ ಅವರಿಗೆ ಮರೆತು ಹೋಗುತ್ತಿತ್ತು. ಅವರ ಮನಸ್ಸಿನಲ್ಲಿ ಹರಿಯುತ್ತಿದ್ದ ಗಂಭೀರ ಚಿಂತಾ ಪ್ರವಾಹಕ್ಕೆ ಎಲ್ಲಿ ಭಂಗವಾಗುವುದು ಎಂದು ನಾವೆಲ್ಲ ಉಸಿರಾಡಲು ಕೂಡ ಬೆದರುತ್ತಿದ್ದೆವು. ಕೆಲವು ಸಾರಿ ಅವರು ಇದ್ದಕ್ಕಿದ್ದ ಹಾಗೆ ಮೇಲೆದ್ದು ಹಿಂದಕ್ಕೂ ಮುಂದಕ್ಕೂ ತಿರುಗುತ್ತಾ ಸಿಡಿಲನ್ನೇ ಹೊನಲನ್ನೇ ಹೊರಸೂಸುತ್ತಿದ್ದರು. ಅವರು ತಮಗೆ ತಾವೇ ಮಾತನಾಡಿಕೊಳ್ಳುವಂತೆ ತೋರುತ್ತಿತ್ತು. ಸ್ವಾಮಿ ವಿವೇಕಾನಂದರ ಸಾನ್ನಿಧ್ಯವೇ ಒಂದು ಶಾಶ್ವತವಾದ ಧ್ಯಾನದಂತಿತ್ತು. ಅವರೊಡನೆ ಎಷ್ಟು ದಿನಗಳಿದ್ದರೂ ಬೇಸರವಾಗುತ್ತಿರಲಿಲ್ಲ. ಕೆಲವು ಸಾರಿ ಇದ್ದಕ್ಕಿದ್ದ ಹಾಗೆ ಧ್ಯಾನ ಪರ್ವತದ ಉನ್ನತೋನ್ನತ ಶಿಖರದಿಂದ ಕೆಳಗಿಳಿದು ಬಂದು ಆಟ, ತಮಾಷೆ, ಹಾಸ್ಯ, ನಕಲಿ ಇವುಗಳಿಂದ ನಮ್ಮನ್ನು ನಗೆಗಡಲಿನಲ್ಲಿ ಮುಳುಗಿಸಿ ಬಿಡುತ್ತಿದ್ದರು. ಕಂಡದ್ದೆಲ್ಲ ಉಪಮೆ, ಮಾಡಿದ್ದೆಲ್ಲ ಉದಾಹರಣೆಯಾಗಿ ಬಿಡುತ್ತಿತ್ತು. ಕೆಲವು ಹಿಂದೂ ಪುರಾಣಗಳಲ್ಲಿ ಬರುವ ಕಥೆಗಳನ್ನು ಸೊಗಸಾಗಿ ಹೇಳುತ್ತಾ ತತ್ವ ದುರ್ಗ ಪ್ರವೇಶ ಮಾಡಿ ಅದರ ಕೇಂದ್ರ ಸ್ಥಾನದವರೆಗೂ ನಮ್ಮನ್ನು ಎಳೆದೊಯ್ಯುತ್ತಿದ್ದರು. ಕಟ್ಟು ಕಥೆಗಳಿಂದ ಗಹನ ವಿಚಾರಗಳನ್ನು ಸುಲಭವಾದ ರೀತಿಯಿಂದ ತಿಳಿಸುವುದರಲ್ಲಿ ಅವರನ್ನು ಬಿಟ್ಟರೆ ಬೇರೊಬ್ಬರಿಲ್ಲ. ನಾವೆಲ್ಲರೂ ಒಟ್ಟು 12 ಮಂದಿ ಶಿಷ್ಯರಿದ್ದೆವು. ಅದರಲ್ಲಿ 2 ಸನ್ಯಾಸಿಗಳಾದರು, 5 ಮಂದಿ ಬ್ರಹ್ಮಚಾರಿಗಳಾದರು. ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳುತ್ತಿದ್ದೆವು. ಗುರುವರಿಯರು ಕೂಡ ಎಷ್ಟೋ ಸಾರಿ ಅಡಿಗೆ ಮಾಡಿ ಇಂಡಿಯಾ ದೇಶದ ರುಚಿ ರುಚಿಯಾದ ಪದಾರ್ಥಗಳನ್ನು ನಮಗೆ ಬಡಿಸುತ್ತಿದ್ದರು. ಪ್ರಾತಃ ಕಾಲ
ನಾವೆಲ್ಲರೂ ಉಪದೇಶ ಮಂದಿರದಲ್ಲಿ ಸೇರುತ್ತಿದ್ದೆವು. ಒಂದೊಂದು ದಿನ ಒಂದೊಂದು ವಿಷಯವಾಗಿ ಪ್ರವಚನವಾಗುತ್ತಿತ್ತು. ಭಗವದ್ಗೀತೆ, ಉಪನಿಷತ್ತುಗಳು, ವ್ಯಾಸರ ವೇದಾಂತ ಸೂತ್ರಗಳ ಮೊದಲಾದ ಅಪರಿಚಿತವಾಗಿದ್ದ ಗಹನ ಗ್ರಂಥಗಳು ಗುರುಶ್ರೇಷ್ಠನ ವ್ಯಾಖ್ಯಾನ ಮಹಿಮೆಯಿಂದ ನಮಗೆ ತಿಳಿಯುತ್ತಿದ್ದವು. ಒಂದು ದಿನ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು, ಇನ್ನೊಂದು ದಿನ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತವನ್ನು, ಮತ್ತೊಂದು ದಿನ ಶಂಕರಾಚಾರ್ಯರ ಗಹನತಮ ಅದ್ವೈತವನ್ನು ವಿವರಿಸುತ್ತಿದ್ದರು. ಶಂಕರಾಚಾರ್ಯರ ತತ್ವಗಳನ್ನು ಗ್ರಹಿಸುವುದು ನಮ್ಮಿಂದಾಗಲಿಲ್ಲ. ಕಡೆಗೆ ನಾವೆಲ್ಲರೂ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತದ ಭಕ್ತರಾದೆವು. ಕೆಲವು ಸಾರಿ ನಾರದ ಭಕ್ತಿ ಸೂತ್ರವನ್ನು ಪಾಠ ಹೇಳುತ್ತಿದ್ದರು. ಆಗಲೇ ನಮಗವರು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಕಥೆಯನ್ನು ವಿಷದವಾಗಿ ಹೇಳುತ್ತಿದ್ದರು. ಬರಬರುತ್ತಾ ನಮಗೆಲ್ಲರಿಗೂ ಜ್ಞಾನೋದಯವಾಯಿತು. ಇಂತು ದಿನಗಳ ಮೇಲೆ ದಿನಗಳು ಉರುಳಿದವು. ಸಹಸ್ರ ದ್ವೀಪೋದ್ಯಾನದಲ್ಲಿ ಸ್ವಾಮಿಗಳು ಬರೆದ ಪ್ರವಚನಗಳಲ್ಲಿ ಕೆಲವನ್ನು ಮಾತ್ರ ಶಿಷ್ಯರು ಬರೆದಿಟ್ಟರು. ಪಾಠಕರ ಅವಗಾಹನೆಗಾಗಿ ಅವುಗಳಲ್ಲಿ ಕೆಲವು ಸೂತ್ರಗಳನ್ನು ನಾನು ಸೂತ್ರ ವಾಕ್ಯಗಳನ್ನು ಇಲ್ಲಿ ಉದಾಹರಿಸುತ್ತೇನೆ. ಧೈರ್ಯವಿರಲಿ, ಶ್ರದ್ಧೆ ಇರಲಿ, ಯಾವ ಹಾದಿಯಾದರೇನು, ಭಕ್ತಿಯೊಂದಿದ್ದರೆ ಧ್ಯೇಯ ಸಿದ್ಧಿಯಾಗಲೇಬೇಕು. ಸಣ್ಣ ಮನಸ್ಸಿರಬಾರದು, ಏಕಮುಖತೆ ಸಾಲದು. ಸರ್ವತೋಮುಖವಾದ ಸತ್ಯವನ್ನು ಸರ್ವತೋಮುಖವಾಗಿ ಗ್ರಹಿಸಬೇಕು. ಕಡಲನ್ನು ನೋಡಿ, ಅಲೆಗಳಂತಿರಲಿ, ಸಣ್ಣದು ದೊಡ್ಡದೆಂದು ಭೇದ ಮಾಡಬೇಡಿ. ಪ್ರತಿಯೊಂದು ಕೀಟವು ಕ್ರಿಸ್ತನ ಒಡಹುಟ್ಟು. ಇದು ದೊಡ್ಡದು, ಇದು ಚಿಕ್ಕದು ಎಂದು ಹೇಳುವುದು ಹೇಗೆ? ಸೃಷ್ಟಿಯ ವ್ಯೂಹದಲ್ಲಿ ಎಲ್ಲವೂ ಮುಖ್ಯ, ಅಮುಖ್ಯವೆಂಬುದಿಲ್ಲ. ಅದರ ಸ್ಥಾನದಲ್ಲಿ ಅದು ಮುಖ್ಯವಾದದ್ದು. ಆತ್ಮವು ಕಾಲ ದೇಶಾತೀತವಾದದ್ದು, ಸರ್ವತ್ರವಾದದ್ದು. ಈಶ್ವರ ಕೀರ್ತನೆ ಮಾಡುವ ಪ್ರತಿಯೊಂದು ಮುಖವೂ ನನ್ನ ಮುಖ. ನೋಡುವ ಪ್ರತಿಯೊಂದು ಕಣ್ಣು ನನ್ನ ಕಣ್ಣು. ನಾನು ಒಂದು ಸ್ಥಳದಲ್ಲಿಲ್ಲ. ನಾವು ಒಂದು ದೇಹವಲ್ಲ, ವಿಶ್ವವೇ ನಮ್ಮ ದೇಹ. ನಾವೆಲ್ಲ ಐಂದ್ರಜಾಲಿಕರು. ನಮ್ಮಿಚ್ಛೆಯಂತೆ ದೃಶ್ಯಗಳನ್ನು ಸೃಷ್ಟಿಸುತ್ತೇವೆ. ಈಗ ನಮ್ಮ ಮನಸ್ಸು ದೇಹಸ್ಥವಾಗಿದೆ. ಆದ್ದರಿಂದ ನಮಗೆ ಒಂದೇ ಶಿರಸ್ಸು. ಸಮಾಧಿಯಲ್ಲಿ ನಮಗೆ ಸಹಸ್ರಾರು ಶಿರಗಳಾಗುತ್ತವೆ. ಆತ್ಮ ಅಚ್ಯುತವೆಂದು ತಿಳಿದರೆ ಮರಣ ತೊಲಗಲೇಬೇಕು. ನಾನು ನನ್ನ ತಂದೆಯು ಒಂದೇ ಎಂದು ಯಾವಾಗಲೂ ಧ್ಯಾನಿಸಿ. ನಾನು ಪಾಪಿ ಎಂದು ಕುಗ್ಗುವುದಕ್ಕಿಂತಲೂ ಮಹಾಪಾಪವು ಬೇರೊಂದಿಲ್ಲ. ನಿರ್ಭಯತೆಯೇ ಜೀವನ ರಹಸ್ಯ. ಮುಕ್ತಿ ಎಂದರೆ ಭಯ ವಿನಾಶ. ದುರಾಲೋಚನೆಯನ್ನು ದುರಾಚಾರದಷ್ಟೇ ಕೆಟ್ಟದ್ದು. ಕಾಮಶಕ್ತಿಯನ್ನು ಧರ್ಮಶಕ್ತಿಯಾಗಿ ಪ್ರವರ್ತಿಸಿದರೆ ಸಿದ್ಧಿಯಾಗದೆ ತಪ್ಪದು. ಸುಮ್ಮನಿರಿ, ಬಂದುದೆಲ್ಲ ಬರಲಿ, ಹೋಗುವುದೆಲ್ಲ ಹೋಗಲಿ. ಬರೆಯ ಸಹಿಷ್ಣುತೆಯೊಂದೇ ಇದ್ದರೆ ಸಾಲದು. ನಿಸ್ಪೃಹತೆಯೂ ಬೇಕು, ಇರಬೇಕು. ಸೊಳ್ಳೆಯೊಂದು ಗೂಳಿಯ ಕೊಂಬಿನ ಮೇಲೆ ಬಹಳ ಹೊತ್ತು ಕುಳಿತು ಕೆಲಸ ಮಾಡಿತು. ಗೂಳಿ ಅಲ್ಲಾಡಲೇ ಇಲ್ಲ. ಕಡೆಗೂ ಸೊಳ್ಳೆಗೆ ಧರ್ಮಬದ್ಧಿ ಹುಟ್ಟಿತು. ಅದು ಗೂಳಿಯನ್ನು ಕುರಿತು, ಸ್ವಾಮಿ ಬಸವಣ್ಣನವರೇ, ದಯವಿಟ್ಟು ಕ್ಷಮಿಸಿ, ನನ್ನಿಂದ ನಿಮಗೆ ಬಹಳ ತೊಂದರೆಯಾಯಿತು ಎಂದಿತು. ಅದಕ್ಕೆ ಗೂಳಿ, ಇಲ್ಲ ಪರವಾಗಿಲ್ಲ, ಬೇಕಾದರೆ ನಿನ್ನ ಬಂಧು ಬಳಗವನ್ನೆಲ್ಲ ಕರೆದುಕೊಂಡು ಬಂದು ನನ್ನ ಕೊಂಬಿನ ಮೇಲೆಯೇ ಜೀವಿಸು, ನಾನೇನನ್ನು ಬೇಡುವುದಿಲ್ಲ ಎಂದಿತು. ಮನುಷ್ಯತ್ವದ ಮಹಿಮೆಯನ್ನು ಎಂದೆಂದಿಗೂ ಮರೆಯಬೇಡಿ. ನಮಗಿಂತಲೂ ಬೇರೆಯಾದ ದೇವರು ಹಿಂದಿರಲಿಲ್ಲ, ಮುಂದೆ ಬರುವುದಿಲ್ಲ. ಕ್ರಿಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಂ ಅಸ್ಮಿ ಎಂಬ ಮಹಾವಾರಿದಿಯ ತರಂಗ ಮಾತ್ರಗಳು. ಪಾಪಿಗಳೆಂದರೆ ಮಹಾತ್ಮರಿಗಾಗಿ ಪ್ರಕೃತಿ ನೀಡುವ ಮೂಲ್ಯ. ಪಾಪಿಗಳನ್ನು ನೋಡಿದಾಗ ಇದನ್ನು ಮರೆಯಬೇಡಿ. ಕರ್ಮ ಪ್ರಪಂಚದಲ್ಲಿ ಬಡವನ ಗೇಯ್ಮೆ ಶ್ರೀಮಂತನ ಭೋಗಕ್ಕೆ ಕಾರಣವಾಗುವಂತೆ ಧರ್ಮ ಪ್ರಪಂಚದಲ್ಲಿ ಪಾಪಿಗಳು ಹೆಚ್ಚಿದರೆ ಅವತಾರಗಳು ಹುಟ್ಟುತ್ತವೆ. ಇಂಡಿಯಾ ದೇಶದಲ್ಲಿ ಜನಗಳೆಲ್ಲ ಅಧೋಗತಿಗೆ ಇಳಿದಿದ್ದಾಗಲಲ್ಲವೇ ಬುದ್ಧ ದೇವನು ಮೂಡಿದುದು. ಒಂದರಲ್ಲಿಯೇ ಚೆನ್ನಾಗಿ ಮುಂದುವರಿ ಎಂಬುದು ಹಿಂದಿನವರ ಮತ. ಎಲ್ಲದರಲ್ಲಿಯೂ ಸಮತೆ ಇರಲಿ ಎಂಬುದು ಇಂದಿನವರ ಮತ. ಇತರರ ಭಾವಗಳನ್ನು ನಷ್ಟಗೊಳಿಸಬೇಡಿ. ಅದರಿಂದ ಗುರು ಶಿಷ್ಯರಿಬ್ಬರಿಗೂ ಕೇಳು. ಬುದ್ಧಿ ಗ್ರಹಿಸಿದ್ದನ್ನು ಯುಕ್ತಿವಾದವು ಸಂಹರಿಸಬಹುದು, ಆದರೆ ಸಿದ್ಧಿಯಾದುದನ್ನು ಮಾತ್ರ ಯಾರು ಸಂಹರಿಸಲಾರರು. ಅದು ಶಾಶ್ವತವಾದುದು. ಮಾತು ಮಾತು ಮಾತು, ಬರೆಯ ಮಾತಿನಿಂದ ಉಪಯೋಗವಿಲ್ಲ. ಎಲ್ಲೆಲ್ಲಿಯೂ ಈಶ್ವರನನ್ನು ನೋಡುವ ಶಕ್ತಿಯನ್ನು ಅಭ್ಯಾಸ ಮಾಡಿ. ಮನುಷ್ಯ ಮೃಗ ಊಟ ಕೆಲಸ ಎಲ್ಲದರಲ್ಲಿಯೂ ಎಲ್ಲೆಲ್ಲಿಯೂ ಅವನೇ ಕಾಣಲಿ. 13ನೇ ಅಧ್ಯಾಯ. ಯುರೋಪಿನಲ್ಲಿ ಸಹಸ್ರ ದ್ವೀಪೋದ್ಯಾನದಲ್ಲಿ ಶಿಕ್ಷಾ ಕಾರ್ಯ ಮುಗಿದು ಮೇಲೆ ಸ್ವಾಮಿಗಳು ನ್ಯೂಯಾರ್ಕ್ ನಗರಕ್ಕೆ ಹಿಂದಿರುಗಿ ಬಂದು ಇಂಗ್ಲೆಂಡ್‌ಗೆ ಹೋಗಲು ಆರಂಭಿಸಿದರು. ಆ ದೇಶದಿಂದ ಮೇಲಿಂದ ಮೇಲೆ ಆಹ್ವಾನ ಪತ್ರಗಳು ಈ ಹಿಂದೆಯೇ ಬಂದಿದ್ದವು. ಆದರೆ ಸ್ವಾಮೀಜಿ ಹಿಡಿದ ಕೆಲಸವನ್ನು ಮುಗಿಸದೆ ಹೋಗಲು ಇಷ್ಟಪಟ್ಟಿರಲಿಲ್ಲ. ಸ್ವಾಮಿಗಳು ಯುರೋಪಿಗೆ ಹೊರಡುವ ವಾರ್ತೆಯನ್ನು ಕೇಳಿ ನ್ಯೂಯಾರ್ಕ್ ನಗರದಲ್ಲಿ ಅವರ ಸ್ನೇಹಿತರಾಗಿದ್ದ ಕೆಲ ಜನ ಶ್ರೀಮಂತರು ಯಾತ್ರೆಗೆ ಸಿದ್ಧರಾದರು. ಅವರೆಲ್ಲರೂ ಹೊರಟು ಮೊಟ್ಟ ಮೊದಲು ಯುರೋಪ್ ಖಂಡದ ಪ್ರಸಿದ್ಧ ಭೋಗವಿಲಾಸ ಕ್ಷೇತ್ರವಾದ ಪ್ಯಾರಿಸ್ಗೆ ಬಂದರು. ಪ್ಯಾರಿಸ್ ನಗರದಲ್ಲಿ ನೆಪೋಲಿಯನ್ ಚಕ್ರವರ್ತಿಯ ಸ್ಮೃತಿ ಸ್ತೂಪಗಳನ್ನು ನೋಡಿ ಸ್ವಾಮಿಗಳು ಬಹಳ ಹರ್ಷಗೊಂಡರು. ಅಲ್ಲಿಂದ ದರ್ಶನೀಯವಾದ ಸ್ಥಳಗಳನ್ನು ಹೋಗಿ ನೋಡಿದರು. ಅಲ್ಲಿಯೇ ಕೆಲವು ಕೃತವಿದ್ಯರು, ಸುಸಂಸ್ಕೃತರು ಸ್ವಾಮೀಜಿಯ ಮಿತ್ರರಾದರು. ಇಷ್ಟರಲ್ಲಿ ತಮ್ಮ ಭಾರತೀಯ ಶಿಷ್ಯರಿಂದ ಅವರಿಗೊಂದು ಕಾಗದ ಬಂದಿತ್ತು. ಅದರಲ್ಲಿ ಕ್ರೈಸ್ತ ಪಾದ್ರಿಗಳು ಸ್ವಾಮೀಜಿಗೆ ವಿರೋಧವಾಗಿ ಇಲ್ಲಸಲ್ಲದ ದೋಷ ಆರೋಪಣೆಗಳನ್ನು ಮಾಡಿ ಜನರ ಮನಸ್ಸನ್ನು ತಿರುಗಿಸುತ್ತಾ ಇದ್ದಾರೆಂದು ಬರೆದಿತ್ತು.
ಅದನ್ನು ಓದಿದ ಸ್ವಾಮಿಗಳು ತಮ್ಮ ಪ್ರತ್ಯುತ್ತರ ಪತ್ರದಲ್ಲಿ ಹೀಗೆಂದು ಬರೆದರು. ಒಳ್ಳು ಮಿಷನರಿಗಳು, ಐಲು ಮಾತುಗಳನ್ನು ನೀನು ಅಷ್ಟೊಂದು ಅಗಾಧವಾಗಿ ಮನಸ್ಸಿಗೆ ತೆಗೆದುಕೊಂಡದ್ದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಭಾರತೀಯರು ನಾನು ಇಲ್ಲಿಯೂ ಅವರ ಆಹಾರವನ್ನೇ ತಿನ್ನಬೇಕೆಂದು ನಿಜವಾಗಿಯೂ ಬಯಸುವ ಪಕ್ಷದಲ್ಲಿ ಒಬ್ಬ ಅಡಿಗೆಯವನನ್ನು ಸಾಕಾಗುವಷ್ಟು ಹಣವನ್ನು ಕಳಿಸುವಂತೆ ಹೇಳು. ಜಿಪುಣರಾದ ಉದಾರ ಉಪದೇಶಗಳನ್ನು ಕೇಳಿ ನನಗೆ ನಗು ಬರುತ್ತಿದೆ. ನನ್ನ ಬ್ರಹ್ಮಚರ್ಯ ಮತ್ತು ತ್ಯಾಗಗಳಿಗೆ ಭಂಗವಾಗಿದೆ ಎಂದು ಮಿಷನರಿಗಳು ಹೇಳಿದರೆ ಅವರೆಲ್ಲ ಸುಳ್ಳುಗಾರರೆಂದು ಧೈರ್ಯವಾಗಿ ಹೇಳಿಬಿಡು. ಇನ್ನು ನನ್ನ ವಿಷಯ, ನಾನು ಯಾರ ಗುಲಾಮನೂ ಅಲ್ಲ, ನನಗೆ ಯಾರ ಅಪ್ಪಣೆಯೂ ಬೇಡ. ನನ್ನ ಜನ್ಮ ಉದ್ದೇಶವನ್ನು ನಾನು ಅರಿತಿದ್ದೇನೆ. ನಾನು ಎಷ್ಟರ ಮಟ್ಟಿಗೆ ಭಾರತ ವರ್ಷಕ್ಕೆ ಸೇರಿದವನು ಅಷ್ಟರ ಮಟ್ಟಿಗೆ ಪ್ರಪಂಚಕ್ಕೆ ಸೇರಿದವನು ಆಗಿದ್ದೇನೆ. ಯಾವ ದೇಶಕ್ಕೂ ನನ್ನ ಮೇಲೆ ಹಕ್ಕಿಲ್ಲ. ನಾನು ಯಾವುದಾದರೂ ಒಂದು ಜನಾಂಗದ ಗುಲಾಮನೇನು? ಮಾನವ ದೈವಿಕ ಪೈಶಾಚಿಕ ಶಕ್ತಿಗಳನ್ನು ಮೀರಿದ ಶಕ್ತಿ ನನಗೆ ಬೆಂಬಲವಾಗಿದೆ. ನನಗೆ ಯಾರ ಸಹಾಯವೂ ಬೇಡ. ನಾನೇ ಇತರರಿಗೆ ನೆರವಾಗುವುದರಲ್ಲಿ ಜೀವಮಾನವನ್ನು ಕಳೆಯುತ್ತಿದ್ದೇನೆ. ನಾಲ್ಕು ಅಕ್ಷರಗಳನ್ನು ಕಲಿತು ಗರ್ವದಿಂದ ಉಬ್ಬಿ ಹಿಂದೂಗಳಲ್ಲಿ ಮಾತ್ರವೇ ಲಭಿಸುವ ಜಾತಿ ಭ್ರಾಂತರು, ಮೂರ್ಖರು, ದಯಾಹೀನರು, ಕೃತ್ರಿಮ ಜೀವಿಗಳು, ನಾಸ್ತಿಕ ಕ್ರಿಮಿಗಳು ಆದ ಹೇಡಿಗಳಂತೆ ನಾನು ಬದುಕಿ ಬಾಳಿ ಸಾಯಬೇಕೆಂಬೇನು? ಸಾಯಬೇಕು ಎಂಬೇನು? ಆ ಹೇಡಿತನ ನನಗೆ ಸೇರದು. ಆ ಹೇಡಿಗಳಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನಿಮ್ಮ ಮೆಳ್ಳೆಗಣ್ಣಿನ ರಾಜಕೀಯದಲ್ಲಂತೂ ನನಗೆ ಒಂದಿನಿತು ನಂಬುಗೆ ಇಲ್ಲ. ಪರಮಾತ್ಮ ಮತ್ತು ಸತ್ಯ ಎರಡೇ ಜಗತ್ತಿನ ರಾಜನೀತಿಗಳು, ಉಳಿದುದೆಲ್ಲ ಬರೀ ಐಲು. ಪ್ಯಾರಿಸ್ನಿಂದ ಇಂಗ್ಲೆಂಡ್ಗೆ ಹೊರಟರು. ಅರಸರ ಆಳರಸರ ನೆಲ ತಮಗೆ ಯಾವ ವಿಧವಾದ ಸ್ವಾಗತವನ್ನು ಕೊಡುವುದು ಎಂದು ಸ್ವಾಮೀಜಿ ಕೌತೂಹಲಿಗಳಾಗಿದ್ದರು. ಮಿಸ್ಟರ್ ಸ್ಟರ್ಡಿ, ಮಿಸ್ ಮುಲ್ಲರ್ ಮೊದಲಾದ ಮಿತ್ರರು ಅವರನ್ನು ಎದುರುಗೊಂಡು ಸನ್ಮಾನ ತೋರಿದರು. ಮಿತ್ರರ ಮನೆಯೊಂದರಲ್ಲಿ ಅವರಿಗೆ ನಿವಾಸ ಸ್ಥಾನ ಏರ್ಪಟ್ಟಿತು. ಕೆಲವು ದಿನಗಳಲ್ಲಿ ಸ್ವಾಮಿಗಳು ಸದ್ದು ಗದ್ದಲವಿಲ್ಲದೆ ತಮ್ಮ ಕಾರ್ಯಕ್ಕೆ ಕೈ ಹಾಕಿದರು. ಅವರ ವಿಷಯ ಮೆಲ್ಲ ಮೆಲ್ಲನೆ ಹಬ್ಬ ತೊಡಗಿತು. ಅವರ ಹೆಸರು ಆಗಲೇ ಸರ್ವಧರ್ಮ ಸಮ್ಮೇಳನದ ಮಹಾಪುರುಷನೆಂದು ಪ್ರಖ್ಯಾತವಾಗಿತ್ತು. ಆದ್ದರಿಂದಲೇ ಅವರ ಪರಿಚಯಾರ್ಥವಾಗಿ ಅನೇಕ ಜನರು ಗುಂಪು ಗುಂಪಾಗಿ ಬರತೊಡಗಿದರು. ವೃತ್ತಪತ್ರಿಕೆಯ ಪ್ರತಿನಿಧಿಗಳು ಬಂದು ನಾನಾ ಪ್ರಶ್ನೆಗಳನ್ನು ಕೇಳತೊಡಗಿದರು. ಪತ್ರಿಕೆಗಳು ಸ್ವಾಮಿಗಳ ವಾಕ್ಶಕ್ತಿ ದಿಶಕ್ತಿಗಳನ್ನು ನುತಿಸಿ ಬರೆದವು. ಅವರ ಸಂಭಾಷಣೆಗಳ ವಾರ್ತೆ ಹರಡಿತು. ಹಿಂದೂ ಯೋಗಿಯನ್ನು ನೋಡಲು ತಂಡೋಪತಂಡವಾಗಿ ಜನರು ಬಂದರು. ಸ್ಟರ್ಡಿ ಎಂಬಾತನಿಂದ ಸ್ವಾಮಿಗಳಿಗೆ ಬಹಳ ಉಪಕಾರವಾಯಿತು. ಆತನಿಗೆ ಹಿಂದೂ ಶಾಸ್ತ್ರದಲ್ಲಿ ಮಮತೆ ಇತ್ತು. ಅಲ್ಲದೆ ಇಂಡಿಯಾ ದೇಶಕ್ಕೆ ಬಂದು ಹಿಮಾಲಯದ ಬಳಿ ಕೆಲವು ಯೋಗ ಸಾಧನೆಗಳನ್ನು ಆತನು ಮಾಡಿದ್ದನು. ಶ್ರೀಮಂತನು, ಮೇಧಾವಿಯು, ಮಾನನೀಯನು ಆದ ಆತನ ಪ್ರಭಾವದಿಂದ ಅನೇಕರು ಸ್ವಾಮಿಗಳಿಗೆ ಶಿಷ್ಯರಾದರು. ಸ್ವಾಮಿಗಳು ನ್ಯೂಯಾರ್ಕ್ನಲ್ಲಿ ಕೆಲಸ ಮಾಡಿದಂತೆಯೇ ಇಲ್ಲಿಯೂ ಅವಿರಾಮದಿಂದ ಕೆಲಸಕ್ಕೆ ತೊಡಗಿದರು. ಪಿಕಡಿಲ್ಲಿಯವರ ರಾಜಕುಮಾರ ಮಂದಿರ ಎಂಬಲ್ಲಿ ಅಕ್ಟೋಬರ್ 22ನೇ ತಾರೀಕಿನಲ್ಲಿ ಉಪನ್ಯಾಸ ಏರ್ಪಟ್ಟಿತು. ಮಂದಿರವು ಜನರಿಂದ ಕಿಕ್ಕಿರಿದಿತ್ತು. ಸ್ವಾಮೀಜಿ ಆತ್ಮಜ್ಞಾನ ಎಂಬ ಉಪನ್ಯಾಸವನ್ನು ಮಾಡಿದರು. ಜನರು ಅದನ್ನು ಕೇಳಿ ಮುಗ್ಧರಾದರು. ಮರುದಿನ ಪತ್ರಿಕೆಗಳು ನಾನಾ ವಿಧವಾಗಿ ಹಿಂದೂ ಯೋಗಿಯನ್ನು ಹೊಗಳತೊಡಗಿದವು. ದಿ ಸ್ಟ್ಯಾಂಡರ್ಡ್ ಎಂಬ ವೃತ್ತಪತ್ರಿಕೆ ಹೀಗೆಂದು ಬರೆಯಿತು. ರಾಮಮೋಹನ ರಾಯರಾದ ಮೇಲೆ ಕೇಶವಚಂದ್ರರ ಹೊರತು ಮತ್ತಾವ ಹಿಂದೂ ಆಂಗ್ಲೇಯ ವೇದಿಕೆಯ ಮೇಲೆ ನಿಂತು ಈ ರೀತಿ ಮಾತಾಡಿರಲಿಲ್ಲ. ರಾಜಕುಮಾರರ ಮಂದಿರದಲ್ಲಿ ಉಪನ್ಯಾಸ ಮಾಡಿದ ಹಿಂದೂ ಜನರನ್ನು ತನ್ನ ವಾಗ್ವಿಲಾಸದಿಂದ ಆಕರ್ಷಿಸಿದ್ದಾನೆ. ಉಪನ್ಯಾಸದಲ್ಲಿ ಆತನು ನಮ್ಮ ಯಂತ್ರ ಕಾರ್ಖಾನೆ ಮೊದಲಾದ ನೂತನ ನಿರ್ಮಾಣಗಳನ್ನು ಖಂಡಿಸಿದನು. ಪುಸ್ತಕಗಳಿಂದ ಆಗುತ್ತಿರುವ ಹಾವಳಿಯನ್ನು ತಿಳಿಸಿ ಈಗಿನ ಗ್ರಂಥಗಳನ್ನೆಲ್ಲ ರಾಶಿ ಹಾಕಿದರು. ಯೇಸು ಕ್ರಿಸ್ತ ಅಥವಾ ಬುದ್ಧ ಮೊದಲಾದ ಮಹಾತ್ಮರ ನಾಲ್ಕು ವಚನಗಳ ಮುಂದೆ ನಿಲ್ಲಲಾರವು ಎಂದು ಹೇಳಿದರು. ಉಪನ್ಯಾಸ ಸ್ವರೂಪದಿಂದ ಅದು ಮೊದಲೇ ಸಿದ್ಧವಾದುದಲ್ಲವೆಂದು ತೋರುತ್ತದೆ. ಆದರೂ ಆಲಿಸಿದವರನ್ನು ಬಗೆ ಸೋಲಿಸಿತು. ಸ್ವಾಮಿಗಳ ಬಳಿಗೆ ಅನೇಕರು ಬಂದರು. ಅದೇ ಸಮಯದಲ್ಲಿ ಸೋದರಿ ನಿವೇದಿತ ಎಂಬ ನಾಮದಿಂದ ಸುಪ್ರಸಿದ್ಧವಾಗಿರುವ ಮಿಸ್ ಮಾರ್ಗರೇಟ್ ನೋಬಲ್ ಎಂಬಾಕೆಯೂ ಅಲ್ಲಿಗೆ ಬಂದರು. ಆಕೆ ವಿವೇಕಾನಂದರ ವಿಶಾಲ ದೃಷ್ಟಿ, ಸರ್ವಧರ್ಮ ಸಮನ್ವಯ ತತ್ವ, ಶುಭ್ರಶೀಲ ಮೊದಲಾದವುಗಳನ್ನು ನೋಡಿ ಬೆರಗಾದಳು. ಮೊದಮೊದಲು ಆಕೆಗೆ ಸ್ವಾಮಿಗಳ ಮಾತು ರುಚಿಸುತ್ತಿರಲಿಲ್ಲ. ಗಹನ ತತ್ವ ವಿಚಾರಗಳು ಮೆದುಳಿಗೆ ಹಿಡಿಯುತ್ತಿರಲಿಲ್ಲ. ಸ್ವಾಮಿಗಳ ಮಾತಿನ ಅಭಿಪ್ರಾಯಗಳನ್ನು ಗ್ರಹಿಸಬೇಕಾದರೆ ಕೆಲವು ಮಾಸಗಳ ಕಾಲ ಹಿಡಿಯುತ್ತೆಂದು ಆಕೆಯೇ ಹೇಳಿರುವಳು. ಜೀವವೆಂದರೆ ಬ್ರಹ್ಮದ ಒಂದು ತೋರಿಕೆ. ಜಡ ಮತ್ತು ಚೇತನಗಳೆರಡು ಒಂದೇ ಸತ್ಯದ ಇಕ್ಕೆಲಗಳು. ಆತ್ಮವು ಜಡ ಚೇತನ ಅತೀತವಾದುದೆಂದು ಅನುಭವದಿಂದ ತಿಳಿಯುವುದೇ ಸಿದ್ಧಿ. ಮಾಯಾವಾದವು ಯಾವ ಸಮಸ್ಯೆಯ ಉಪಪತ್ತಿಯೂ ಅಲ್ಲ, ಅದು ಸಮಸ್ಯೆಯ ಸ್ಥಿತಿ ಸೂಚಕ ಮಾತ್ರವಾದ ಒಂದು ಮಾತು. ಸಮಸ್ಯೆಗಳಿಗೆ ಅನುಭವದಿಂದ ಅರ್ಥವನ್ನು ಕಲ್ಪಿಸುವುದೇ ಮಾಯೆಯನ್ನು ಗೆಲ್ಲುವುದು. ಸ್ವಾರ್ಥತೆಯಿಂದ ಸತ್ಯವು ಮುಚ್ಚಿ ಹೋಗಿರುವುದು. ವಿಶ್ವವು ಒಂದು ದೊಡ್ಡ ಜೇಡರ ಬಲೆಯಂತೆ. ಮನಸ್ಸುಗಳು ಅಲ್ಲಲ್ಲಿರುವ ಜೇಡರ ಹುಳುಗಳು. ಏಕೆಂದರೆ ಮನಸ್ಸು ಭಿನ್ನ ಭಿನ್ನವಾಗಿರುವುದು. ಇಂತಹ ಸೂತ್ರಗಳ ಅರ್ಥವನ್ನು ಗ್ರಹಿಸುವುದಾದರೂ ಹೇಗೆ? ಬರಬರುತ್ತಾ ಮಂದಿರದಲ್ಲಿ ಜಾಗವೇ ಸಾಲದಾಯಿತು. ಕಡೆಗೆ ಅಲ್ಲಿದ್ದ ಕುರ್ಚಿಗಳು ಹೊರಗೆ ಸಾಗಿದವು. ಎಲ್ಲರೂ ಸ್ವಾಮಿಗಳಂತೆ ಪದ್ಮಾಸನ ಹಾಕಿಕೊಂಡು ಕುಳಿತುಕೊಳ್ಳಲಾರಂಭಿಸಿದರು. ಅದನ್ನು ಕುರಿತು ಒಂದು ಪತ್ರಿಕೆಯ ಸುದ್ದಿಗಾರನು ಇಂತೆಂದು ಬರೆದನು.
ಲಂಡನ್ ಮಹಾನಗರದ ಭದ್ರ ಮಹಿಳೆಯರು ಪದ್ಮಾಸನ ಹಾಕಿಕೊಂಡು ಗುರುವಿನ ಮುಂದೆ ಭಕ್ತಿಯಿಂದ ಕುಳಿತುಕೊಳ್ಳುವ ಶಿಷ್ಯರಂತೆ ಕುಳಿತು ಮೌನದಿಂದ ಕಿವಿಗೊಟ್ಟು ಉಪದೇಶವನ್ನು ಕೇಳುತ್ತಿರುವ ದೃಶ್ಯವು ನಿಜವಾಗಿಯೂ ಅಪೂರ್ವವಾದದ್ದು. ಭಾರತ ಖಂಡದ ಪರವಾಗಿ ಇಂಗ್ಲಿಷರ ಹೃದಯದಲ್ಲಿ ಸ್ವಾಮೀಜಿ ಉದ್ರೇಕಗೊಳಿಸುತ್ತಿರುವ ಗೌರವ ಸಹಾನುಭೂತಿಗಳು ಇಂಡಿಯಾ ದೇಶದ ಪ್ರಗತಿಗೆ ನಿಜವಾಗಿ ಮಹಾಶಕ್ತಿದಾಯಕವಾಗಿವೆ. ಸ್ವಾಮಿಗಳ ವೇದಾಂತ ವಾರ್ತೆಯನ್ನು ಬಿಂಕದ ಕಡಲ ರಾಣಿಯು ಬೆರಗಾಗಿ ಕೇಳಿದಳು. ಸಾಧಾರಣವಾಗಿ ಗರ್ವಿಷ್ಠರು, ಉದ್ಧತ ಶೀಲರು, ದುರಭಿಮಾನಿಗಳು, ಚಕ್ರಾಧಿಪತಿಗಳೆಂಬ ದುರಹಂಕಾರದಿಂದ ಮೆರೆದವರು ಆಗಿರುವ ಆಂಗ್ಲೇಯರು ಉದಾರ ಹೃದಯದ ಅಮೆರಿಕ ದೇಶದವರಂತೆ ಬಹುಬೇಗನೆ ಹೆರರ ಬಗೆಸಿರಿಗೆ ಮಣಿಯುವವರಲ್ಲ. ಅದರಲ್ಲಿಯೂ ಅವರ ಹಸ್ತಗತವಾಗಿರುವ ಭರತಖಂಡವೆಂದರೆ ಅವರಿಗೆ ತಿರಸ್ಕಾರ. ಅಜ್ಞಾನಕ್ಕಿಂತಲೂ ಜ್ಞಾನ ಗರ್ವವು ಘೋರತರ ತಿಮಿರ. ಜ್ಞಾನ ಗರ್ವಕ್ಕಿಂತಲೂ ಜ್ಞಾನದ ತಿರಸ್ಕಾರವು ಘೋರತರ ತಿಮಿರ. ಅಂತಹ ಘೋರತಮ ತಿಮಿರವು ಸಾಮಾನ್ಯ ಆಂಗ್ಲೇಯ ಜನಗಳ ಹೃದಯಗಳಲ್ಲಿ ನೆಲೆ ಮಾಡಿಕೊಂಡಿದೆ. ಆದ್ದರಿಂದಲೇ ಅವರು ಭಾರತ ವರ್ಷದ ಜ್ಞಾನವನ್ನು ಮೌಢ್ಯವೆಂದು ಪರಿಗಣಿಸಿ ಬಿಡುವರು. ಅಂಥವರನ್ನು ಸೆರೆಗೈದ ಸ್ವಾಮಿಗಳ ತೇಜಸ್ಸನ್ನು ಎಷ್ಟೆಂದು ಬಣ್ಣಿಸೋಣ. ಕಲಿಸಿದವರಿಗೆ ಗೌರವವಿರಲಿ, ಕಲಿತವರಿಗೆ ಇಮ್ಮಡಿಯಾದ ಗೌರವವಿರಲಿ. ಸ್ವಾಮಿಗಳು ಇಂಗ್ಲೆಂಡ್ನಲ್ಲಿ ಧರ್ಮ ಪ್ರಚಾರ ಕಾರ್ಯಪರರಾಗಿದ್ದಾಗಲೇ ಅಮೆರಿಕದ ಶಿಷ್ಯರಿಂದ ಕಾಗದಗಳು ಬರತೊಡಗಿದವು. ಅವರು ಸ್ವಾಮಿಗಳನ್ನು ಹಿಂದಕ್ಕೆ ಬರುವಂತೆ ಪೀಡಿಸತೊಡಗಿದರು. ಅಲ್ಲಿ ಸ್ವಾಮಿಗಳು ನೆಟ್ಟು ಬಂದ ಗಿಡವು ಮರವಾಗುತ್ತಿತ್ತು. ಸ್ವಾಮಿಗಳ ಪ್ರಚಾರ ಕಾರ್ಯಕ್ಕೆ ಸಹಾಯವಾಗಲು ಹಲವು ಮಂದಿ ಉತ್ಸಾಹಶಾಲಿಗಳು ಮುಂದೆ ಬಂದಿದ್ದರು. ಬೋಸ್ಟನ್ ನಗರದ ಶ್ರೀಮಂತ ಮಹಿಳೆಯೊಬ್ಬಳು ಸಾಕಾಗುವಷ್ಟು ಧನ ಸಹಾಯ ಮಾಡಿದ್ದಳು. ಇತ್ತ ಆಂಗ್ಲೇಯ ಮಿತ್ರರು ಸ್ವಾಮಿಗಳನ್ನು ಇನ್ನೂ ಕೆಲವು ದಿನ ಇರುವಂತೆ ಬಲಾತ್ಕರಿಸಿದರು. ಕಡೆಗೆ ಸ್ವಾಮಿಗಳು ಬೇಸಿಗೆಯಲ್ಲಿ ಹಿಂದಿರುಗಿ ಬರುವನೆಂದು ತಮ್ಮ ಆಂಗ್ಲೇಯ ಮಿತ್ರರಿಗೆ ಭಾಷೆ ಕೊಟ್ಟು ಅಮೆರಿಕಕ್ಕೆ ಹಡಗು ಹತ್ತಿದರು. ಸ್ವಾಮಿಗಳು ಇಂಗ್ಲೆಂಡ್ನಲ್ಲಿದ್ದಾಗಲೇ ಸ್ವಾಮಿ ಕೃಪಾನಂದ, ಸ್ವಾಮಿ ಅಭಯಾನಂದ ಮತ್ತು ಮಿಸ್ ಇ ವಾಲ್ಡೋ ಮೊದಲಾದ ಅಮೆರಿಕದ ಶಿಷ್ಯರು ಸುಮ್ಮನೆ ಕುಳಿತಿರಲಿಲ್ಲ. ವಾರ ವಾರಕ್ಕೂ ಸಭೆ ಸೇರಿ ವೇದಾಂತ ವಿಷಯಗಳನ್ನು ಚರ್ಚಿಸುತ್ತಲೂ ಸಂಯುಕ್ತ ರಾಜ್ಯದಲ್ಲಿರುವ ಇತರ ನಗರಗಳಿಗೆ ಹೋಗಿ ಸ್ವಾಮಿಗಳ ಸಂದೇಶವನ್ನು ಸಾರುತ್ತಲೂ ಪ್ರಚಾರ ಕಾರ್ಯವನ್ನು ಮುಂದುವರಿಸಿದ್ದರು. ಎಲ್ಲೆಲ್ಲಿಯೂ ಜನರು ಅವರನ್ನು ವಿಶ್ವಾಸದಿಂದ ಬರಮಾಡಿಕೊಂಡರು. ಅವರ ವೇದಾಂತ ಬೋಧೆಯನ್ನು ತಾಳ್ಮೆಯಿಂದ ಕೇಳಿ ತಮ್ಮ ಉತ್ಸಾಹವನ್ನು ಪ್ರದರ್ಶಿಸಿದ್ದರು. 1895ನೇ ಡಿಸೆಂಬರ್ 6ನೆಯ ತಾರೀಕಿಗೆ ಸ್ವಾಮಿಗಳು ಲಂಡನ್ನಿಂದ ನ್ಯೂಯಾರ್ಕ್ಗೆ ಮರಳಿ ಬಂದರು. ಬಂದವರು ಸ್ವಲ್ಪವೂ ಕಾಲಹರಣ ಮಾಡದೆ ತಮ್ಮ ಸುಪ್ರಸಿದ್ಧವಾದ ಕರ್ಮಯೋಗ ಉಪನ್ಯಾಸವನ್ನು ಪ್ರಾರಂಭಿಸಿದರು. ಸ್ವಾಮಿಗಳು ತಮ್ಮ ಭಾಷಣಗಳನ್ನು ಸಾಧಾರಣವಾಗಿ ಬರೆಯುತ್ತಿರಲಿಲ್ಲ, ನಿರರ್ಗಳವಾಗಿ ಹೊರಸೂಸಿ ಬಿಡುತ್ತಿದ್ದರು. ಆ ಅಮೂಲ್ಯವಾದ ಉಪದೇಶಗಳನ್ನು ಮುದ್ರಿಸಿ ಲೋಕಕ್ಕೆಲ್ಲ ಬೆಳಕು ದೊರಕುವಂತೆ ಮಾಡಬೇಕೆಂದು ಶಿಷ್ಯರು ಯೋಚಿಸಿದರು. ಆದ್ದರಿಂದ ಸ್ವಾಮಿಗಳ ಆ ಶುಭಾಷಣಗಳನ್ನು ಬರೆದುಕೊಳ್ಳಲು ಒಬ್ಬ ಕ್ಷಿಪ್ರ ಲಿಪಿಕಾರನನ್ನು ಗೊತ್ತು ಮಾಡಿದರು. ಆ ಲಿಪಿಕಾರನು ಜಯಶೀಲನಾಗಲಿಲ್ಲ. ಸ್ವಾಮಿಯ ಪ್ರವಾಹದ ವೇಗವನ್ನು ಆತನು ಹಿಂಬಾಲಿಸಲಾರದಾದನು. ಅದರಲ್ಲಿಯೂ ಅಭಿಪ್ರಾಯಗಳು ಬಹುಗಹನವಾದ್ದರಿಂದ ಆತನು ಸೋತನು. ಇನ್ನೊಬ್ಬ ಕ್ಷಿಪ್ರ ಲಿಪಿಕಾರನನ್ನು ಗೊತ್ತು ಮಾಡಿದರು. ಅವನ ಕೈಯಿಂದಲೂ ಸಾಗಲಿಲ್ಲ. ಕಡೆಗೆ ಆಗತಾನೆ ಇಂಗ್ಲೆಂಡ್ನಿಂದ ನ್ಯೂಯಾರ್ಕ್ಗೆ ಬಂದಿದ್ದ ಜೆ ಗುಡ್ವಿನ್ ಎಂಬ ಕ್ಷಿಪ್ರ ಲಿಪಿಕಾರನನ್ನು ಗೊತ್ತು ಮಾಡಿದರು. ಆತನು ಸ್ವಾಮಿಗಳ ಮಾತುಗಳಲ್ಲಿ ಒಂದು ಸ್ವರವನ್ನಾದರೂ ಬಿಡದೆ ಬರೆಯಲು ಸಮರ್ಥನಾದನು. ಅಷ್ಟೇ ಅಲ್ಲ, ಸ್ವಾಮಿಗಳ ಶಿಷ್ಯನೂ ಆದನು. ಅವರ ಕೃತಿಗಳಲ್ಲಿ 3/4 ಗುಡ್ವಿನ್ನರ ಕ್ಷಿಪ್ರ ಲಿಪಿಯಿಂದ ಸಂಗ್ರಹಿಸಲ್ಪಟ್ಟದ್ದು. ಆತನು ಸದಾ ಅವರೊಡನೆಯೇ ಇದ್ದುಕೊಂಡು ಅವರ ಉಪನ್ಯಾಸಗಳನ್ನು ಒಂದನ್ನು ಬಿಡದೆ ಬರೆದಿಟ್ಟನು. ಸ್ವಾಮೀಜಿಗೆ ಅಚ್ಚುಮೆಚ್ಚಾಗಿದ್ದ ಆತನು ಅವರೊಂದಿಗೆ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಂದ ಭಾರತ ವರ್ಷಕ್ಕೆ ಬಂದು ಅಲ್ಲಿ ಮೃತನಾದನು. ಅವನು ತೀರಿಕೊಂಡಾಗ ಸ್ವಾಮಿಗಳು, ಇಂದು ನನ್ನ ಬಲಗೈ ಮುರಿದು ಹೋಯಿತು, ನನಗಾದ ನಷ್ಟ ಅಷ್ಟಿಷ್ಟೆಂದು ಹೇಳಲಾಗದು ಎಂದರಂತೆ. ಕ್ರಿಸ್ಮಸ್ ರಜಾದಿನಗಳಲ್ಲಿ ಬೋಸ್ಟನ್ನಲ್ಲಿ ಕಳೆದು ಸ್ವಾಮಿಗಳು ನ್ಯೂಯಾರ್ಕ್ಗೆ ಬಂದರು. ಬಂದವರು ಹಾರ್ಡ್ಮನ್ ಹಾಲ್ನಲ್ಲಿಯೂ, ಬ್ರೂಕ್ಲಿನ್ ನಗರದ ಆಧ್ಯಾತ್ಮಿಕ ಸಂಘದಲ್ಲಿಯೂ, ಪೀಪಲ್ಸ್ ಚರ್ಚ್ ಎಂಬ ಕ್ರೈಸ್ತ ದೇವ ಮಂದಿರಗಳಲ್ಲಿಯೂ ಉಪನ್ಯಾಸಗಳ ಮೇಲೆ ಉಪನ್ಯಾಸಗಳನ್ನು ಕೊಟ್ಟು ಜನರನ್ನು ಉತ್ತೇಜನಗೊಳಿಸಿದರು. ಜೊತೆಗೆ ಎಂದಿನಂತೆ ಉಪದೇಶಗಳು ನಡೆಯುತ್ತಿದ್ದವು. ಜನರು ಅವರನ್ನು ವಿದ್ಯುದ್ವಾಗ್ಮಿ ಎಂದು, ಬಿರುಗಾಳಿ ಸನ್ಯಾಸಿ ಎಂದು, ಭಕ್ತಿಯೋಗ ನನ್ನ ಆಚಾರ್ಯ, ಜೀವಾತ್ಮ ಮತ್ತು ಪರಮಾತ್ಮ ಮೊದಲಾದ ವಿಷಯಗಳು ಜನರನ್ನು ಬೆರಗುಗೊಳಿಸಿ ಮರುಳು ಮಾಡಿಬಿಟ್ಟವು. ವೃತ್ತಪತ್ರಿಕೆಗಳು ಮತ್ತೊಮ್ಮೆ ದೇಶದಲ್ಲೆಲ್ಲ ಭಾರತೀಯ ಸನ್ಯಾಸಿಯ ಕೀರ್ತಿಯನ್ನು ಉದ್ಘೋಷಿಸಿದವು. ಹೃದಯಕ್ಕೆ ಆನಂದಕರವೂ ಬುದ್ಧಿಗೆ ತೃಪ್ತಿದಾಯಕವೂ ಆದ ಸ್ವಾಮಿಗಳ ವೇದಾಂತ ತತ್ವವು ಭಕ್ತರಿಗೆ, ಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ ಎಲ್ಲರಿಗೂ ಸಮರ್ಪಕವಾಗಿ ತೋರಿತು. ಅದರಲ್ಲಿಯೂ ಬೋಧಕನ ಅಸಾಧಾರಣ ಓಜೋಮಯ ವ್ಯಕ್ತಿತ್ವವು, ಸಾಗರೋಪಮ ವಿಶಾಲ ಹೃದಯವು, ಪರ್ವತೋಪಮ ಗಾಂಭೀರ್ಯವು, ಗಗನೋಪಮ ನಿರ್ಮಲಾತ್ಮವು ಬೋಧನೆಗೆ ಬೆಂಬಲವಾಗಿ ಎಲ್ಲರನ್ನೂ ತಲೆದೂಗಿಸಿತು. 1896ನೇ ಫೆಬ್ರವರಿ ತಿಂಗಳಲ್ಲಿ ಸಾಂಖ್ಯ ಮತ್ತು ವೇದಾಂತ, ಜ್ಞಾನಯೋಗ ಮೊದಲಾದ ಉಪನ್ಯಾಸಗಳು ನಡೆದವು. ಇದೇ ಸಮಯದಲ್ಲಿ ಸ್ವಾಮಿಗಳು ಮತ್ತೊಬ್ಬ ಶಿಷ್ಯನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಆತನನ್ನು ಯೋಗಾನಂದ ಎಂದು ಕರೆದರು. ಮೊದಮೊದಲು ಸ್ವಾಮೀಜಿಯ ಪ್ರಶಂಸಕರಾಗಿದ್ದವರು ಈಗ ಆರಾಧಕರಾದರು.
ಸ್ವಾಮಿ ಕೃಪಾನಂದರು ತಮ್ಮ ಪತ್ರದಲ್ಲಿ ಹೀಗೆಂದು ವಿನೋದವಾಗಿ ಬರೆದಿದ್ದಾರೆ. ಅದಿರಲಿ, ಮೊದಲು ಭಾರತ ಮಾತೆ ಸ್ವಾಮೀಜಿಯ ಮೇಲೆ ತನಗಿರುವ ಹಕ್ಕನ್ನು ಸ್ಥಾಪಿಸುವುದು ಶ್ರೇಯಸ್ಕರ. ಆಗಲೇ ಅವರ ಜೀವನ ಚರಿತ್ರೆಯನ್ನು ಸಂಯುಕ್ತ ಸಂಸ್ಥಾನಗಳ ರಾಷ್ಟ್ರೀಯ ವಿಶ್ವಕೋಶದಲ್ಲಿ ಸೇರಿಸಲು ಇಲ್ಲಿ ಅವರು ಹೊಣಿಸುತ್ತಿದ್ದಾರೆ. ಅಂದ ಮೇಲೆ ಅವರು ಅಮೆರಿಕ ದೇಶದವರಾಗಿ ಬಿಡುವರು. ಹೋಮರ್ ಕವಿಯನ್ನು ನಾನು ಹೆತ್ತೆ ನಾನು ಹೆತ್ತೆ ಎಂದು ಏಳು ನಗರಗಳು ಹೋರಾಡಿದುವಂತೆ ನಮ್ಮ ಆಚಾರ್ಯನಿಗಾಗಿ ಏಳು ದೇಶಗಳು ಹೊಡೆದಾಡಿಕೊಳ್ಳುವ ಕಾಲ ಬಂದಿತ್ತು. ಅಲ್ಲದೆ ಭಾರತಾಂಬೆ ತಾನು ಪಡೆದ ಯೋಗ್ಯತಮ ಮಹಾಪುರುಷರಲ್ಲಿ ಒಬ್ಬನನ್ನು ಕಳೆದುಕೊಳ್ಳುವ ಕಾಲವೂ ಬಂದಿತ್ತು. ನ್ಯೂಯಾರ್ಕಿನ ಕಾರ್ಯವನ್ನು ಪೂರೈಸಿ ಸ್ವಾಮಿಗಳು ಡೆಟ್ರಾಯಿಟ್ಟಿಗೆ ಹೋದರು. ಅಲ್ಲಿಂದ ಹಾರ್ವರ್ಡ್ ಯೂನಿವರ್ಸಿಟಿ ಅವರ ಆಮಂತ್ರಣವನ್ನು ಸ್ವೀಕರಿಸಿ ಅಲ್ಲಿಗೆ ತೆರಳಿ ಮಾರ್ಚ್ 25ನೇ ತಾರೀಕಿನ ದಿನ ತಮ್ಮ ಅಮೋಘವಾದ ವೇದಾಂತ ದರ್ಶನ ಎಂಬ ಉಪದೇಶವನ್ನು ಕೊಟ್ಟರು. ಅದನ್ನು ಆಲಿಸಿದ ಅಧ್ಯಾಪಕರುಗಳು ಸನ್ಯಾಸಿಯ ವಿದ್ವತ್ ಪ್ರತಿಭೆಗಳಿಗಾಗಿ ಬೆರಗಾಗಿ ಯೂನಿವರ್ಸಿಟಿಯಲ್ಲಿ ಪ್ರಾಚ್ಯ ತತ್ವಶಾಸ್ತ್ರದ ಪೀಠವೊಂದನ್ನು ಸ್ಥಾಪಿಸುವುದಾಗಿಯೂ ವಿವೇಕಾನಂದರು ಅದಕ್ಕೆ ಮುಖ್ಯ ಉಪಾಧ್ಯಾಯರಾಗಬೇಕೆಂದು ಕೇಳಿಕೊಂಡರು. ಸ್ವಾಮಿಗಳು ಸನ್ಯಾಸಿಯಾಗಿದ್ದರಿಂದ ಅದನ್ನು ಸ್ವೀಕರಿಸಲಿಲ್ಲ. ಯೂನಿವರ್ಸಿಟಿಯವರು ಸ್ವಾಮಿಗಳ ಭಾಷಣವನ್ನು ಮುದ್ರಿಸಿದರು. ಅದಕ್ಕೆ ರೆವರೆಂಡ್ ಸಿಸಿ ಎವರೆಟ್ ಡಿ LLD ಎಂಬ ಪ್ರಾಧ್ಯಾಪಕರು ಒಂದು ಪ್ರಶಂಸನೀಯವಾದ ಮುನ್ನುಡಿಯನ್ನು ಬರೆದರು. ಅದರಲ್ಲಿ ಸ್ವಾಮಿ ವಿವೇಕಾನಂದರನ್ನು ಬಾಯಿ ಬಿಟ್ಟು ಹೊಗಳಿ ಏಕಮೇವ ಅದ್ವಿತೀಯವಾದ ಸತ್ಯವನ್ನು ನಮಗೆ ಬೋಧಿಸಲು ಪ್ರಾಚ್ಯಕ್ಕೆ ತಕ್ಕ ಯೋಗ್ಯತೆ ಇದೆ. ಅದನ್ನು ಇಷ್ಟು ಪರಿಣಾಮಕಾರಿಯಾಗಿ ಬೋಧಿಸಿದ್ದಕ್ಕಾಗಿ ವಿವೇಕಾನಂದರಿಗೆ ನಾವು ಚಿರಋಣಿಯಾಗಿದ್ದೇವೆ ಎಂದು ಬರೆದಿರುವರು. ಸ್ವಾಮಿಗಳ ಉಪನ್ಯಾಸಗಳು ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ ಎಂಬ ಮೂರು ಗ್ರಂಥಗಳಾಗಿ ಅಚ್ಚಾದವು. ಅವುಗಳಲ್ಲಿ ಗಹನ ವಿಚಾರಗಳೇ ತುಂಬಿದ್ದರೂ ಕೂಡ ಬಹುಬೇಗನೆ ಮಾರಾಟವಾಗಿ ಪುನರ್ಮುದ್ರಿತವಾದವು. ವಿರಾಮವಿಲ್ಲದೆ ಕೆಲಸ ಮಾಡಿ ಸ್ವಾಮಿಗಳು ಬಹಳ ದಣಿದಿದ್ದರು. ನ್ಯೂಯಾರ್ಕ್ ನಗರದಲ್ಲಿ ತಮ್ಮ ಭಾಷಣಗಳನ್ನು ಮುಗಿಸಿ ಅಲ್ಲೊಂದು ನ್ಯೂಯಾರ್ಕ್ ವೇದಾಂತ ಸಂಘ ಎಂಬ ಹೆಸರಿನ ಒಂದು ಸಂಘವನ್ನು ಸ್ಥಾಪಿಸಿ ಶಿಷ್ಯರಿಗೆ ಕಾರ್ಯಮಾರ್ಗವನ್ನು ಬೋಧಿಸಿ ಸಹಸ್ರ ದ್ವೀಪೋದ್ಯಾನಕ್ಕೆ ತೆರಳಿದರು. ಒಂದು ಕಾಗದದಲ್ಲಿ ಅವರು ಹೀಗೆಂದು ಬರೆದಿದ್ದಾರೆ. ಹಿಂದೂ ಅಭಿಪ್ರಾಯವನ್ನು ಇಂಗ್ಲಿಷ್ಗೆ ಹಾಕಿ ಅದರ ಶುಷ್ಕ ತತ್ವಶಾಸ್ತ್ರದಿಂದಲೂ ಜಟಿಲ ಪುರಾಣದಿಂದಲೂ ವಿಲಕ್ಷಣ ಮನಃಶಾಸ್ತ್ರದಿಂದಲೂ ಸರಳವಾದ ಸುಲಭವಾದ ಜನಪ್ರಿಯವಾದ ಮತ್ತು ಮೇಧಾವಿಗಳಿಗೆ ಒಪ್ಪಿಗೆಯಾಗಬಹುದಾದ ಧರ್ಮವೊಂದನ್ನು ಕಡೆದು ರೂಪುಗೊಳಿಸುವುದು ಎಂತಹ ಪ್ರಯಾಸವೆಂಬುದನ್ನು ಪ್ರಯತ್ನಿಸಿದವರೇ ಬಲ್ಲರು. ಅತೀಂದ್ರಿಯ ಗಹನವಾದ ಅದ್ವೈತವು ಜನರ ನಿತ್ಯ ಜೀವನದಲ್ಲಿ ಸುಂದರ ಕಾವ್ಯದಂತೆ ಪ್ರವೇಶಿಸಬೇಕು. ಸಿಕ್ಕಾದ ಪುರಾಣ ಕಥೆಗಳಿಂದ ಧರ್ಮ ಮೂರ್ತಿಗಳು ಹೊರ ಹೊಮ್ಮಿ ನಿಲ್ಲಬೇಕು. ಮಿದುಳು ಕದಡುವಂತಿರುವ ಯೋಗ ಸಂಕುಲಗಳಿಂದ ಕಾರ್ಯಕಾರಿಯಾದ ಮತ್ತು ವೈಜ್ಞಾನಿಕವಾದ ಮನಃಶಾಸ್ತ್ರ ಮೂಡಬೇಕು. ಇದನ್ನೆಲ್ಲ ಮಕ್ಕಳಿಗೂ ಭಾವವಾಗುವಂತೆ ಬರೆಯಬೇಕು ಎಂಬುದೇ ನನ್ನ ಬಾಳಿನ ಹೆಗ್ಗುರಿ. ಗಹನವಾದ ವೇದಾಂತ ಜ್ಞಾನವನ್ನು ಸುಲಭ ರೀತಿಯಿಂದ ವಿವರಿಸಿ ಮಕ್ಕಳಿಗೂ ತಿಳಿಯುವ ಹಾಗೆ ಮಾಡಿ ದೇಶದ ಮೇಲೆಲ್ಲ ಚೆಲ್ಲಿಬಿಡಬೇಕೆಂದು ಸ್ವಾಮಿಗಳು ನಿರ್ಧರಿಸಿದರು. ಇದುವರೆಗೆ ತತ್ವಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು ಕೆಲವರು ಪಂಡಿತರ ಆಸ್ತಿಗಳಾಗಿದ್ದವು, ಗುಪ್ತವಾಗಿದ್ದವು, ಕ್ಲಿಷ್ಟವಾಗಿದ್ದವು. ತತ್ವಜ್ಞಾನವು ಬರೆಯ ವಾದ ವಿವಾದಗಳಲ್ಲಿಯೇ ಪರಿಸಮಾಪ್ತಿ ಹೊಂದದೆ ಅದರ ಸಹಾಯ ಪ್ರಭಾವಗಳು ಪ್ರತಿಯೊಬ್ಬನ ದಿನಚರ್ಯೆಯಲ್ಲಿಯೂ ಕಾರ್ಯದಲ್ಲಿಯೂ ಮೈದೋರಬೇಕೆಂದು ಸ್ವಾಮಿಗಳು ಶಿಷ್ಯರಿಗೆ ಹೇಳುತ್ತಿದ್ದರು. ವೇದಾಂತ ಜ್ಞಾನವು ಉಳುವ ರೈತನನ್ನು ಮತ್ತು ಚೆನ್ನಾಗಿ ಉಳುವಂತೆ ಮಾಡುವುದು, ಉತ್ತಮವಾದ ಬಡಗಿಯನ್ನು ಉತ್ತಮತರನಾಗಿ ಮಾಡುವುದು, ವೇದಾಂತಿಯಾದ ಕುಂಬಾರನು ವೇದಾಂತಿಯಲ್ಲದ ಕುಂಬಾರನಿಗಿಂತಲೂ ಚೆನ್ನಾಗಿ ಮಡಕಿ ತಟ್ಟುವನು, ಹಾಗೆಯೇ ವೇದಾಂತ ಜ್ಞಾನದಿಂದ ಗುಡಿಸುವವನು ಚೆನ್ನಾಗಿ ಗುಡಿಸುವನು, ಬರೆಯುವವನು ಚೆನ್ನಾಗಿ ಬರೆಯುವನು, ಆಳುವವನು ಮತ್ತು ಚೆನ್ನಾಗಿ ಆಳುವನು. 1896ನೇ ಚೈತ್ರ ಮಾಸದಲ್ಲಿ ಸ್ವಾಮಿಗಳಿಗೆ ಭಾರತದಿಂದ ಆಹ್ವಾನ ಪತ್ರಗಳು ಬರತೊಡಗಿದವು. ಅವರಿಗೂ ಮಾತೃಭೂಮಿಯ ಪುಣ್ಯ ದರ್ಶನವನ್ನು ಮಾಡಬೇಕೆಂದು ಮನಸ್ಸಾಯಿತು. ಮೊದಲು ಇಂಗ್ಲೆಂಡಿಗೆ ಹೋಗಿ ಅಲ್ಲಿಯ ಕಾರ್ಯವನ್ನು ಸಾಂಗಗೊಳಿಸಿ ತರುವಾಯ ಅಲ್ಲಿಂದ ಭಾರತ ವರ್ಷಕ್ಕೆ ಹೊರಡುವುದಾಗಿ ನಿರ್ಣಯಿಸಿದರು. ಸೋದರಿ ಹರಿದಾಸಿ, ಸ್ವಾಮಿ ಕೃಪಾನಂದ, ಅಭಯಾನಂದ, ಯೋಗಾನಂದ ಮೊದಲಾದ ಸನ್ಯಾಸಿಗಳನ್ನು, ಇನ್ನೂ ಕೆಲವು ಬ್ರಹ್ಮಚಾರಿಗಳನ್ನು ಬಳಿಗೆ ಕರೆದು ಅವರು ಮಾಡಬೇಕಾದ ಕಾರ್ಯವನ್ನೆಲ್ಲ ವಿಷದವಾಗಿ ತಿಳಿಸಿದರು. ಅಲ್ಲದೆ ಅವರ ಸಹಾಯಕ್ಕಾಗಿ ಇಂಡಿಯಾದಿಂದ ಸ್ವಾಮಿ ಶಾರದಾನಂದರನ್ನು ಕರೆಸುವುದಾಗಿಯೂ ಹೇಳಿ ತಮ್ಮನ್ನು ಲಂಡನ್ನಲ್ಲಿ ಬಂದು ಕಾಣುವಂತೆ ತಮ್ಮ ಗುರು ಭ್ರಾತೃವಿಗೆ ಕೂಡಲೇ ಒಂದು ಪತ್ರವನ್ನು ಬರೆದರು. ಏಪ್ರಿಲ್ 15ನೇ ತಾರೀಕಿನ ದಿನ ಸ್ವಾಮಿಗಳು ನ್ಯೂಯಾರ್ಕ್ನಿಂದ ಇಂಗ್ಲೆಂಡಿಗೆ ಹಡಗು ಹತ್ತಿ ಹೊರಟರು. ಅಮೆರಿಕ ದೇಶದವರಿಗಿದ್ದ ಸ್ವಾಮಿ ವಿವೇಕಾನಂದರ ಪೂತ ಮಧುರ ಸಂಘವು ಪಾವನ ಮಧುರತರ ಸ್ಮೃತಿಯಾಗಿ ಅವರ ಹೃದಯಗಳಲ್ಲಿ ನಲಿದಾಡಿತು. ಇಂಗ್ಲೆಂಡಿಗೆ ಬಂದ ಸ್ವಾಮಿಗಳು ಲಂಡನ್ನಲ್ಲಿ ಸ್ವಾಮಿ ಶಾರದಾನಂದರನ್ನು ಕಂಡು ಬೆರಗುಗೊಂಡರು. ಶಾರದಾನಂದರು ಏಪ್ರಿಲ್ ತಿಂಗಳ ಆದಿಭಾಗದಲ್ಲಿ ಅಲ್ಲಿಗೆ ಬಂದು ಸ್ಟರ್ಡಿ ಅವರ ಅತಿಥಿಗಳಾಗಿದ್ದರು. ಸೋದರ ಸನ್ಯಾಸಿಗಳಿಬ್ಬರು ಪರಸ್ಪರ ದರ್ಶನದಿಂದ ಮೂಡಿದ ಸೊಗದ ಕಡಲೊಳ್ ಆಳಿದರು. ಶಾರದಾನಂದರು ಸ್ವಾಮೀಜಿಗೆ ಸ್ವದೇಶದ ಸಮಾಚಾರಗಳನ್ನೆಲ್ಲ ಹೇಳಿದರು. ತಮ್ಮ ಗುರು ಭ್ರಾತೃಗಳ ಯೋಗಕ್ಷೇಮಗಳನ್ನು ತಿಳಿಸಿದರು. ಅಲಂಬಜಾರಿನಲ್ಲಿ ನವಮಠ ಸ್ಥಾಪನೆಯಾದ ಶುಭವಾರ್ತೆಯನ್ನು ಹೆಮ್ಮೆಯಿಂದ ಉಸುರಿದರು. ವೀರ ವೈರಾಗಿಗಳಿಬ್ಬರು ಆನಂದದಲ್ಲಿ ಕಂಬನಿಗಳೆದರು. ಮೇ ತಿಂಗಳ ಆದಿಭಾಗದಲ್ಲಿ ಸ್ವಾಮೀಜಿ ಜ್ಞಾನಯೋಗದ ಮೇಲೆ ಉಪನ್ಯಾಸಗಳನ್ನು ಕೊಡಲಾರಂಭಿಸಿದರು. ಅವರ ಭಾಷಣಗಳಿಗೆ ಎಂದಿನಂತೆ ಜನರು ಬಂದು ಕಿಕ್ಕಿರಿಯುತ್ತಿದ್ದರು. ಮೇ ತಿಂಗಳ ಅಂತ್ಯಭಾಗದಲ್ಲಿ
ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಪೇಂಟರ್ಸ್ ಎಂಬ ಸಂಘದ ಪರವಾಗಿ ಭಕ್ತಿಯೋಗ, ವೈರಾಗ್ಯ, ಆತ್ಮ ಸಾಕ್ಷಾತ್ಕಾರ, ಸಾರ್ವಭೌಮಿಕ ಧರ್ಮ ಮೊದಲಾದ ಉಪನ್ಯಾಸಗಳನ್ನು ನೀಡಿದರು. ದಿನ ದಿನಕ್ಕೂ ಜನರು ಹೆಚ್ಚು ಹೆಚ್ಚಾಗಿ ಬರಲಾರಂಭಿಸಿದರು. ಈ ಮಧ್ಯೆ ಅವರ ಅನೇಕ ಶ್ರೀಮಂತ ಮನೆಗಳಲ್ಲಿ ಅನೇಕಾನೇಕ ಉಪಭಾಷಣಗಳನ್ನು ಕೊಟ್ಟರು. ಥಿಯೋಸೋಫಿ ಮಂದಿರದಲ್ಲಿ ಮಾತನಾಡಬೇಕೆಂದು ಶ್ರೀಮತಿ ಅನಿಬೆಸೆಂಟರು ಕೇಳಿಕೊಂಡದರಿಂದ ಅಲ್ಲಿಗೆ ಹೋಗಿ ಭಾರತೀಯ ದೃಷ್ಟಿಯಿಂದ ಆತ್ಮವೆಂದರೇನು ಎಂಬುದರ ವಿಚಾರವಾಗಿ ಒಂದು ಪ್ರತಿಭಾಪೂರ್ಣ ಉಪನ್ಯಾಸ ಮಾಡಿದರು. ಸೇಸಮ್ ಕ್ಲಬ್ ಎಂಬಲ್ಲಿ ವಿದ್ಯಾಭ್ಯಾಸ ಎಂಬ ಉಪನ್ಯಾಸ ನೆರವೇರಿತು. ಅದರಲ್ಲಿ ಮನುಷ್ಯನ ಚಿತ್ತವು ಒಂದು ಮಹಾಜ್ಞಾನ ಸಾಗರವೆಂದು, ಭೂತ ಭವಿಷ್ಯದ ವರ್ತಮಾನಗಳು ವ್ಯಕ್ತ ವ್ಯಕ್ತಗಳು ಅಲ್ಲಿ ಹುದುಗಿವೆ ಎಂದು, ವಿದ್ಯಾಭ್ಯಾಸದ ಕರ್ತವ್ಯ ಅಂತಹ ಅಡಗಿರುವ ಜ್ಞಾನವನ್ನು ಹೊರಗೆಡಗಲು ತಕ್ಕ ಸನ್ನಿವೇಶಗಳನ್ನು ಕಲ್ಪಿಸುವುದರಲ್ಲಿ ಮಾತ್ರ ಇದೆ ಎಂದು ತಿಳಿಸಿದರು. ಉದಾಹರಣೆಗೆ, ಆಕರ್ಷಣ ಶಕ್ತಿ ಭೂಮಿ ಹುಟ್ಟಿದಾಗಿನಿಂದಲೂ ಇದ್ದೇ ಇದೆ. ಆದರೆ ಸೇಬಿನ ಹಣ್ಣು ಬಿದ್ದುದರಿಂದ ನೋಡಿದಲ್ಲಿ ನ್ಯೂಟನ್ನ ಮನದಲ್ಲಿ ಅದು ಪ್ರಬುದ್ಧವಾಗಿ ನಿಯಮ ರೂಪದಲ್ಲಿ ಹೊರಬಿತ್ತು. ಅಂದರೆ ತಕ್ಕ ಸನ್ನಿವೇಶ ದೊರೆತುದರಿಂದ ಆ ಒಳಗಿದ್ದ ಜ್ಞಾನ ಹೊರಮೂಡಿತು. ಸ್ವಾಮಿಗಳಿಗೆ ಲಂಡನ್ನಲ್ಲಿ ಸಂಭವಿಸಿದ ಘಟನೆಗಳಲ್ಲಿ ವಿಶೇಷತಮವು ಚಿರಸ್ಮರಣೀಯವಾದ ಘಟನೆ ಎಂದರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮ್ಯಾಕ್ಸ್ಮುಲ್ಲರ್ ಅವರ ಪರಿಚಯ. ಮೇ ತಿಂಗಳು 28ನೆಯ ತಾರೀಕಿನ ದಿನ ಮ್ಯಾಕ್ಸ್ಮುಲ್ಲರ್ ಅವರು ಸ್ವಾಮಿಗಳಿಗೆ ಒಂದು ಆಮಂತ್ರಣ ಪತ್ರವನ್ನು ಕಳಿಸಿದರು. ಆ ಪರಿಚಯ ಮಧುರಾನುಭವ ವಿಚಾರವಾಗಿ ಸ್ವಾಮಿಗಳು ಹೀಗೆಂದು ಬರೆದಿದ್ದಾರೆ. ಪ್ರೊಫೆಸರ್ ಮ್ಯಾಕ್ಸ್ಮುಲ್ಲರ್ ಅವರು ಎಂಥ ಅನನ್ಯ ಸಾಧಾರಣ ವ್ಯಕ್ತಿ. ಕೆಲವು ದಿನಗಳ ಹಿಂದೆ ನಾನು ಅವರನ್ನು ಹೋಗಿ ಕಂಡೆ. ಅವರನ್ನು ವಂದಿಸಲು ಹೋದನೆಂದು ಹೇಳುವುದೇ ಉಚಿತ. ಏಕೆಂದರೆ ಯಾರು ಶ್ರೀರಾಮಕೃಷ್ಣರನ್ನು ಭಕ್ತಿಯಿಂದ ಸಂಭಾವಿಸುತ್ತಾರೋ, ಯಾರು ಯಾವ ಜಾತಿ ಆಗಿರಲಿ, ಯಾವ ಮತದವನೇ ಆಗಿರಲಿ, ಯಾವ ಜನಾಂಗದವರೇ ಆಗಿರಲಿ, ನನಗೆ ಪೂಜ್ಯರು. ಅವರೆಡೆಗೆ ಹೋಗುವುದೆಂದರೆ ನನಗೆ ಅದೊಂದು ತೀರ್ಥಯಾತ್ರೆ. ಕೇಶವಚಂದ್ರ ಸೇನನ ಧರ್ಮ ಜೀವನದಲ್ಲಿ ಪರಿವರ್ತನೆ ಉಂಟಾಯಿದ್ದು ಯಾವ ಶಕ್ತಿಯ ಮಹಿಮೆಯಿಂದ ಎಂದು ಕೇಳಿದರು. ಏಕೆಂದರೆ ಅದನ್ನು ಕೇಳಿದಂದಿನಿಂದ ಅವರಿಗೆ ಶ್ರೀರಾಮಕೃಷ್ಣರ ಜೀವನ ಮತ್ತು ಉಪದೇಶಗಳಲ್ಲಿ ಕುತೂಹಲ ಹೆಚ್ಚಿದ್ದಂತೆ. ಮಹಾಶಯ, ಶ್ರೀರಾಮಕೃಷ್ಣರನ್ನು ಈಗಾಗಲೇ ಅನೇಕರು ಆರಾಧಿಸುತ್ತಿದ್ದಾರೆ ಎಂದಿನ ನಾನು. ಅಂಥವರಿಗಲ್ಲದೆ ಮತ್ತಾರಿಗೆ ಆರಾಧನೆ ಸಲ್ಲಬೇಕು ಎಂದರು ಅವರು. ಪ್ರೊಫೆಸರ್ ದಯಾಮೂರ್ತಿ ನಮ್ಮೊಡನೆ ಬಂದು ಆಕ್ಸ್ಫರ್ಡ್ ವಿದ್ಯಾಪೀಠದ ಕಾಲೇಜುಗಳನ್ನು, ಬೋಡ್ಲಿಯನ್ ಲೈಬ್ರರಿಯನ್ನು ತೋರಿಸಿದರು. ಕಡೆಗೆ ನಮ್ಮನ್ನು ರೈಲ್ವೆ ಸ್ಟೇಷನ್ಗೂ ಬಂದು ಬೀಳ್ಕೊಂಡರು. ನಮಗಾಗಿ ಇಷ್ಟೊಂದು ತೊಂದರೆ ತೆಗೆದುಕೊಂಡಿದ್ದೇಕೆ ಎಂದು ಕೇಳಿದ್ದಕ್ಕೆ ಅವರು, ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರ ಸಂಘ ಪ್ರತಿದಿನವೂ ದೊರಕುವುದು ದುರ್ಲಭ ಎಂದರು. ಮುದ್ದಾದ ಸಣ್ಣ ಕುಟೀರ, ಸುತ್ತಲೂ ಹೂದೋಟ, ಆ ನೆರತ ನವಿರಿನ ಮಹರ್ಷಿ ಮುಖದಲ್ಲಿ ಏನೊಂದು ಗಾಂಭೀರ್ಯ, ಏನು ಶಾಂತಿ, ಎಷ್ಟು ಕರುಣಾಮಯ ಮುಖಮಂಡಲ. 70 ಮಾಗಿಗಳ ಪೆಟ್ಟನ್ನು ತಿಂದಿರುವ ಅವರ ನುಣ್ಣನೆ ಹಣೆ ಎಳೆ ಮಕ್ಕಳ ಲಲಾಟದಂತಿದೆ. ಮುಖದಲ್ಲಿರುವ ಒಂದೊಂದು ರೇಖೆಯು ಆತ್ಮ ವೈಭವದ ವೈಜಯಂತಿಗಳಂತಿವೆ. ಅವರ ಸಹಧರ್ಮಿಣಿ ಆಕೆಯಾದರೂ ಎಂಥ ಮಹಾನುಭಾವೆ. ಆ ಮರಗಳು, ಆ ಹೂವುಗಳು, ಆ ನಿಶ್ಶಬ್ದ, ಆ ನೀಲ ನಿರ್ಮಲ ಗಗನ, ಅವುಗಳನ್ನೆಲ್ಲ ನೋಡಿ ನನಗೆ ಭಾರತ ವರ್ಷದ ಸನಾತನ ಋಷ್ಯಾಶ್ರಮಗಳ ನೆನಪಾಯಿತು. ವಸಿಷ್ಠ ಅರುಂಧತಿಯರ ನೆನಪಾಯಿತು. ನೀವು ಬರುವುದಿಲ್ಲವೇ ನಮ್ಮ ದೇಶಕ್ಕೆ? ನಮ್ಮ ಪೂರ್ವಿಕರ ವೇದ ವೇದಾಂತಗಳನ್ನು ಬೆಳಕಿಗೆ ತಂದವರು ನೀವು. ನಿಮ್ಮನ್ನು ನಮ್ಮವರು ಸನ್ಮಾನಿಸಿ ಪೂಜಿಸುವರು ಎಂದೆನು. ಆ ವಯೋವೃದ್ಧ ಮಹರ್ಷಿಗಳ ಮಹಾಮುಖ ಮಿಂಚಿತು. ಅವರ ಕಣ್ಣುಗಳಲ್ಲಿ ಹನಿ ತುಂಬಿದು. ಒಯ್ಯೊಯ್ಯನೆ ತಲೆಯಾಡಿಸುತ್ತಾ, ಬಂದರೆ ನಾನು ಹಿಂದಕ್ಕೆ ಬೇರೆ ಬರುವುದಿಲ್ಲ, ನನ್ನ ಉತ್ತರ ಕ್ರಿಯೆಗಳನ್ನೆಲ್ಲ ನೀನೇ ಮಾಡಬೇಕಾಗುವುದು ಎಂದು ಮೆಲ್ಲಗೆ ಹೇಳಿದರು. ಮುಂದೆ ನಾನು ಮಾತನಾಡದೆ ಹೋದೆ. ಅವರ ಹೃದಯದ ಅನಿವರ್ಚನೀಯ ಅಂತರಾಳದಲ್ಲಿ ಏನಿದೆಯೋ ನನಗೇಕೆ ಎಂದು ಸುಮ್ಮನಾದೆ. ಬಹುಶಃ ಅವರ ಪೂರ್ವ ಜನ್ಮದ ಮಹರ್ಷಿ ಜೀವನ ಸ್ಮೃತಿ ಉಂಟಾಗಿರಬಹುದೇ? ಯಾರು ಬಲ್ಲರು? ಅವರ ಜೀವನವೇ ಜಗತ್ತಿಗೆ ಮಂಗಳದಾಯಕವಾಗಿದೆ. ಇನ್ನು ಅನೇಕ ವರ್ಷಗಳ ಕಾಲ ಹಾಗೆಯೇ ಆಗಿರಲಿ. ಪಂಡಿತ ವರ್ಯ ಮ್ಯಾಕ್ಸ್ಮುಲ್ಲರ್ ಅವರು ಸ್ವಾಮಿಗಳು ಅಜೀವ ಮಿತ್ರರಾದರು. ಸ್ವಾಮಿಗಳ ಪ್ರೇರಣೆ ಸಹಾಯಗಳಿಂದ ಪ್ರೊಫೆಸರ್ ಅವರು ಶ್ರೀರಾಮಕೃಷ್ಣ ಜೀವನ ಮತ್ತು ಉಪದೇಶ ಎಂಬ ಇಂಗ್ಲಿಷ್ ಗ್ರಂಥವನ್ನು ಪ್ರಚುರಪಡಿಸಿದರು. ಇದೇ ಸಮಯದಲ್ಲಿ ಸೇವಿಯರ್ ದಂಪತಿಗಳು ಸ್ವಾಮೀಜಿಯ ಶಿಷ್ಯ ವರ್ಗಕ್ಕೆ ಸೇರಿದರು. ಆ ವೃದ್ಧ ದಂಪತಿಗಳಿಬ್ಬರು ಒಂದು ದಿನ ತಮ್ಮ ಸ್ನೇಹಿತರಿಂದ ವಿವೇಕಾನಂದರ ವಿಷಯವನ್ನು ಕೇಳಿ ತಿಳಿದುಕೊಂಡು ಸ್ವಾಮಿಗಳಲ್ಲಿಗೆ ಬಂದರು. ಸ್ವಾಮಿಗಳ ತತ್ವೋಪದೇಶವನ್ನು ಕೇಳಿದ ಮೇಲೆ ಅವರು, ದಿಸ್ ಈಸ್ ದ ಮ್ಯಾನ್ ಅಂಡ್ ದಿಸ್ ಈಸ್ ದ ಫಿಲಾಸಫಿ ಅಂಡ್ ದಟ್ ವಿ ಹ್ಯಾವ್ ಬೀನ್ ಸೀಕಿಂಗ್ ಇನ್ ವೇನ್ ಆಲ್ ಥ್ರೂ ಅವರ್ ಲೈಫ್ ಎಂದುಕೊಂಡು ಅವರ ಗುರುತ್ವವನ್ನು ಸ್ವೀಕರಿಸಿದರು. ಅಷ್ಟೇ ಅಲ್ಲ, ಅವರಿಬ್ಬರು ಸ್ವಾಮಿಗಳೊಡನೆ ಇಂಡಿಯಾ ದೇಶಕ್ಕೂ ಬಂದು ನೆಲೆಸಿದರು. ಸ್ವಾಮಿಗಳು ಮಿಸೆಸ್ ಸೇವಿಯರ್ ಅವರನ್ನ ತಾಯಿ ಎಂದು ಸಂಬೋಧಿಸುತ್ತಿದ್ದರು. ಅವರಿಬ್ಬರು ಸ್ವಾಮೀಜಿಯನ್ನು ಗುರುವೆಂದು, ಪುತ್ರನೆಂದು ಭಾವಿಸಿ ಪ್ರೀತಿಸುತ್ತಿದ್ದರು. ಸ್ವಾಮಿಗಳು ತಮ್ಮ ಆಂಗ್ಲೇಯ ಶಿಷ್ಯರಲ್ಲಿ ಸೋದರಿ ನಿವೇದಿತಾ, ಜೆ ಜೆ ಗುಡ್ವಿನ್, ಸೇವಿಯರ್ ದಂಪತಿಗಳು ಇವರನ್ನು ಅಗ್ರಗಣ್ಯರಾಗಿ ಭಾವಿಸಿದರು. ಸ್ವಾಮಿಗಳ ಅವಿಶ್ರಾಂತತೆಯನ್ನು ಕಂಡ ಸೇವಿಯರ್ ದಂಪತಿಗಳು ಮಿಸ್ ಮುಲ್ಲರ್ ಸೇರಿ ಒಂದು ಒಳಸಂಚು ಮಾಡಿ ಗುರುಗಳನ್ನು ದೇಶಯಾತ್ರೆಗೆ ಕರೆದೊಯ್ದರು. ಆ ಯಾತ್ರಿಕರು ಪ್ಯಾರಿಸ್ನಲ್ಲಿ ಒಂದು ದಿನವಿದ್ದು ಅಲ್ಲಿಂದ ಪರ್ವತ, ಕಂದರ, ರಮ್ಯ ಸರೋವರ, ನವವನ ಶ್ಯಾಮಲೆಯಾಗಿದ್ದ ಸ್ವಿಟ್ಜರ್ಲ್ಯಾಂಡ್ ರಾಷ್ಟ್ರವನ್ನ ಪ್ರವೇಶಿಸಿ ಜಿನಿವಾಕ್ಕೆ ಹೋದರು. ಅಲ್ಲಿಯ ಮಂದ ಶೀತಲ ಸಮೀರಣ, ಸಲಿಲ ರಾಶಿಯ ಸುನೀಲ ವರ್ಣ,
ನಿರ್ಮಲ, ಸುನೀಲ, ವ್ಯೋಮ, ಶ್ಯಾಮಲ, ಕೋಮಲ, ಸುಂದರ, ವನರಾಜಿ ಇವುಗಳನ್ನೆಲ್ಲ ಸಂದರ್ಶಿಸಿದ ಸ್ವಾಮಿಗಳು ಭಾವಾವಿಷ್ಟರಾದರು. ಸ್ವಾಮಿಗಳು ಪಯಣದ ಬಳಲಿಕೆಯನ್ನು ಕೂಡ ಲಕ್ಷ್ಯ ಮಾಡದೆ ಜಿನೀವಾ ನಗರದ ಪ್ರದರ್ಶನ ಶಾಲೆಗೆ ಹೋದರು. ಅಲ್ಲಿ ಎಲ್ಲರೂ ವಿನೋದಾರ್ಥವಾಗಿ ಒಂದು ಆಕಾಶ ಬಿಟ್ಟಿ ವಿಮಾನದಲ್ಲಿ ಕುಳಿತು ಮೇಲೇರಿದರು. ಆಗ ತಾನೇ ಸಂಧ್ಯಾ ಸೂರ್ಯನು ಪಶ್ಚಿಮ ದಿಗಂತದಲ್ಲಿ ಹೊತ್ತಿಕೊಂಡು ಉರಿಯುವ ದೊಡ್ಡದೊಂದು ಮ್ಯಾಗ್ನೀಸಿಯಂ ಲೋಹದ ಉಂಡೆಯಂತೆ ದೇದೀಪ್ಯಮಾನನಾಗಿ ವಿರಾಜಿಸುತ್ತಿದ್ದನು. ದೃಶ್ಯ ಮನೋಜ್ಞವಾಗಿತ್ತು. ತಟ ಕಪುಷ್ಕರಿಣಿ ಸರೋವರಗಳಿಂದ ಮೆರೆಯುವ ಜಿನೀವ ನಗರದ ರಮಣೀಯತೆ ದೇವಲೋಕದ ಅಪ್ಸರ ಸ್ತ್ರೀಯರ ಉದ್ಯಾನವನಗಳನ್ನು ನೋಡಿ ನಗುವಂತಿದೆ. ಅಲ್ಲಿ ಸರೋವರ ಸ್ನಾನವೆಂದರೆ ನವ ಚೇತನದಾಯಕವಾದ ಮಹತ್ಕಾರ್ಯ. ಸ್ವಾಮಿಗಳು ತಪ್ಪದೆ ದಿನಕ್ಕೆ ಎರಡಾವರ್ತಿಯಾದರೂ ಸ್ನಾನ ಮಾಡದೆ ಬಿಡುತ್ತಿರಲಿಲ್ಲ. ಮಾರನೇ ದಿನ ಎಲ್ಲರೂ ಸೇರಿ ಚಿಲಾನ್ ದುರ್ಗವನ್ನು ನೋಡಲು ಹೋದರು. ಅಲ್ಲಿ ನಿಂತು ನೋಡಿದರೆ 40 ಮೈಲಿ ದೂರದಲ್ಲಿ ಮೌಂಟ್ ಬ್ಲಾಕ್ ಪರ್ವತ ಶ್ರೇಣಿ ತೋರುತ್ತದೆ. ಸ್ವಾಮಿಗಳು ದೂರದರ್ಶಕ ಸುಲೋಚನಗಳ ಸಹಾಯದಿಂದ ಆ ಉನ್ನತೋನ್ನತ ತುಷಾರ ಆವೃತ ಶೃಂಗ ಶ್ರೇಣಿಗಳನ್ನು ನೋಡಿ ಹಿಮಾಲಯ ಭೂಧರ ಪಂಕ್ತಿಗಳನ್ನು ಸ್ಮರಿಸಿಕೊಂಡು ಹಿಗ್ಗಿದರು. ಕೆಲವು ದಿನಗಳಿಂದ ಮೇಲೆ ಹೆಸರುಗತ್ತೆಗಳ ಮೇಲೆ ಕುಳಿತು ಯಾತ್ರಿಕರು ಹೊರಟರು. ದಾರಿಯಲ್ಲಿ ಹಿಮಾಲಯ ಪರ್ವತಗಳಲ್ಲಿ ತಮಗಾದ ಅನುಭವಗಳ ಕಥೆಯನ್ನು ಸ್ವಾಮೀಜಿ ಮನೋಹರವಾಗಿ ಬಣ್ಣಿಸಿದರು. ಕೆಲವು ದಿನಗಳಾದ ಮೇಲೆ ಆಲ್ಪ್ಸ್ ಪರ್ವತಗಳ ಮಧ್ಯೆ ಇರುವ ಒಂದು ಹಳ್ಳಿಯಲ್ಲಿ ಎಲ್ಲರೂ ಬೀಡು ಬಿಟ್ಟರು. ಸುತ್ತಲೂ ಶುಭ್ರ ಹಿಮ ವಿಭೂಷಿತ ಹಿಮ ಶಿಖರ ಪಂಕ್ತಿಗಳು ಗಗನ ಚುಂಬಿತವಾಗಿದ್ದವು. ಎಲ್ಲೆಲ್ಲಿಯೂ ನೀರವ ಗ್ರಾಮ ಜೀವನದ ನಿರುಪಮ ಗಭೀರ ಶಾಂತಿ. ಪ್ರಪಂಚದ ಕಲ್ಮಶದ ಸುಳಿವು ಕೂಡ ಅಲ್ಲಿಲ್ಲ. ಸ್ವಾಮಿಗಳು ಧ್ಯಾನಾಸಕ್ತರಾಗಿದ್ದರು. ಯಾವುದೋ ಒಂದು ಅನಿವರ್ಚನೀಯ ಶಾಂತಿ ಅವರದೆಯನ್ನು ತುಂಬಿತ್ತು. ಜಗತ್ತು, ಅದರ ಕಾರ್ಯಗಳು, ಕರ್ಮ ಕೋಲಾಹಲವು, ಸ್ವೀಯ ಪ್ರಚಾರ ಕಾರ್ಯವು, ದಾರ್ಶನಿಕ ವಿಚಾರಗಳು ಎಲ್ಲವೂ ವಿಸ್ಮೃತವಾದವು. ಹಿಮಾಲಯದ ಪ್ರಾಂತಗಳಲ್ಲಿ ಅವರಿಗಾಗಿದ್ದ ಅನುಭವಗಳು ಮರಳಿದವು. ಅವರ ವದನ ಮಂಡಲ ಆಧ್ಯಾತ್ಮಿಕ ಜ್ಯೋತಿಯಿಂದ ವಿರಾಜಿಸಿತು. ಇಷ್ಟರಲ್ಲಿ ಮಹಾತತ್ವವೇತ್ತ ಪ್ರಾಚ್ಯಮನೀಷಿ ಪಾಲ್ ಡಾಯ್ಸನ್ ಎಂಬ ಕೀಲ್ ಯೂನಿವರ್ಸಿಟಿಯ ದಾರ್ಶನಿಕರಿಂದ ಸ್ವಾಮಿಗಳಿಗೆ ಒಂದು ಆಮಂತ್ರಣ ಪತ್ರ ಬಂತು. ಯಾತ್ರಿಕರು ಪರ್ವತಗಳಿಂದ ಕೆಳಗೆ ಧುಮುಕಿ ಪ್ರಸಿದ್ಧ ನಗರಗಳನ್ನು ನೋಡುತ್ತಾ ಪಾಲ್ ಡಾಯ್ಸನ್ ಮಹಾಶಯನ ನಿವಾಸ ಸ್ಥಾನವಾದ ಕೀಲ್ ನಗರಕ್ಕೆ ಬಂದರು. ಪ್ರೊಫೆಸರ್ ಡಾಯ್ಸನ್ ಅವರು ಸ್ವಾಮಿಗಳನ್ನು ನೋಡಲು ಬಂದಾಗ ಅವರು ಯಾವುದೋ ಒಂದು ಕಾವ್ಯವನ್ನು ಮನಸ್ಸಿಟ್ಟು ಓದುತ್ತಿದ್ದರು. ಬಹಳ ಹೊತ್ತಾದರೂ ಡಾಯ್ಸನ್ ಅವರೊಡನೆ ಮಾತನಾಡಲಿಲ್ಲ. ತರುವಾಯ ತೆಕ್ಕನೆ ಎಚ್ಚೆತ್ತವರಂತೆ ಪ್ರಾಚ್ಯ ಮನೀಷಿಯನ್ನು ನೋಡಿ ಕ್ಷಮೆ ಬೇಡಿದರು. ಆದರೂ ಡಾಯ್ಸನ್ ಅವರಿಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಬೇಸರವೂ ಆಗಿರಬಹುದು. ಸ್ವಲ್ಪ ಹೊತ್ತಿನಲ್ಲಿಯೇ ಸ್ವಾಮಿಗಳು ಸಂಭಾಷಣೆಯಲ್ಲಿ ತಾವು ಓದುತ್ತಿದ್ದ ಪದ್ಯ ಕಾವ್ಯದಿಂದ ಶ್ಲೋಕಗಳ ಮೇಲೆ ಶ್ಲೋಕಗಳನ್ನು ಉದಾಹರಿಸುತ್ತಿದ್ದುದನ್ನು ನೋಡಿ ಡಾಯ್ಸನ್ ವಿಸ್ಮಿತರಾಗಿ ಹಿಂದೆ ಒಂದು ಸಾರಿ ಕೇತ್ರಿ ಮಹಾರಾಜರಿಗೆ ಹೇಳಿದ್ದಂತೆ ಸ್ವಾಮೀಜಿ ಈ ಸ್ಮೃತಿಶಕ್ತಿ ನಿಮಗೆ ಹೇಗೆ ದೊರಕಿತು ಎಂದು ಕೇಳಿದರು. ತರುವಾಯ ಸ್ವಾಮಿಗಳು ಯೋಗಾಭ್ಯಾಸ ಧ್ಯಾನ ಧಾರಣೆಗಳನ್ನು ಕುರಿತು ಬಹಳ ಹೊತ್ತು ವಿವರಿಸಿದರು. ಅದಾದ ಮೇಲೆ ದರ್ಶನಶಾಸ್ತ್ರಗಳ ವಿಚಾರವಾದ ಸಂಭಾಷಣೆ ನಡೆಯಿತು. ಪ್ರೊಫೆಸರ್ ಡಾಯ್ಸನ್ನರು ಸ್ವಾಮೀಜಿಯ ಪ್ರತಿಭೆಯನ್ನು ಕೊಂಡಾಡಿದರು. ಅಲ್ಲದೆ ತಾವು ಮಾಡುತ್ತಿದ್ದ ಒಂದು ಸಂಸ್ಕೃತ ಗ್ರಂಥದ ಭಾಷಾಂತರವನ್ನು ಅವರಿಗೆ ತೋರಿಸಿ ಅವರಿಂದ ಯುಕ್ತವಾದ ಅನೇಕ ಸಲಹೆಗಳನ್ನು ಸ್ವೀಕರಿಸಿದರು. ಡಾಯ್ಸನ್ ದಂಪತಿಗಳು ಸ್ವಾಮಿಗಳನ್ನು ಒಡಗೊಂಡು ಹೋಗಿ ಊರಿನಲ್ಲಿ ನೋಡತಕ್ಕ ಸ್ಥಳಗಳನ್ನು ತೋರಿಸಿದರು. ಅಲ್ಲದೆ ಸ್ವಾಮಿಗಳನ್ನು ಔತಣಕ್ಕೆ ಕರೆದು ಬಹಳವಾಗಿ ಉಪಚರಿಸಿದರು. ಕೆಲವು ದಿನಗಳಾದ ಮೇಲೆ ಸ್ವಾಮೀಜಿ ತಮ್ಮ ಕಾರ್ಯಸ್ಥಾಪನೆಗಾಗಿ ಲಂಡನ್ಗೆ ಹಿಂದಿರುವುದಾಗಿ ಹೇಳಿದರು. ಡಾಯ್ಸನ್ನರು ಅವರೊಡನೆ ಇನ್ನೂ ಅನೇಕ ಚರ್ಚೆಗಳನ್ನು ಮಾಡಿ ವಿಷಯ ಸಂಗ್ರಹ ಮಾಡಬೇಕೆಂದಿದ್ದರು. ಆದ್ದರಿಂದ ಸ್ವಾಮೀಜಿಯನ್ನು ಇನ್ನೂ ಕೆಲವು ದಿನ ತಮ್ಮ ಕೀಲ್ನಗರದಲ್ಲಿ ಇರುವಂತೆ ಕೇಳಿಕೊಂಡರು. ಆದರೆ ಸ್ವಾಮೀಜಿಗಳು ತಮ್ಮ ಕಾರ್ಯಭಾರವನ್ನು ತಿಳಿಸಲು, ಆಗಲಿ ಸ್ವಾಮಿ, ನಾನು ನಿಮ್ಮನ್ನು ಹ್ಯಾಂಬರ್ಗ್ನಲ್ಲಿ ಬಂದು ಸೇರುತ್ತೇನೆ. ಅಲ್ಲಿಂದ ಇಬ್ಬರೂ ಸೇರಿ ಹಾಲೆಂಡ್ ಮಾರ್ಗವಾಗಿ ಲಂಡನ್ಗೆ ಹೋಗೋಣ. ಅಲ್ಲಿಯಾದರೂ ನಿಮ್ಮೊಡನೆ ಕೆಲ ದಿನಗಳನ್ನು ಸಂತೋಷದಿಂದ ಕಳೆಯಬೇಕೆಂದಿದ್ದೇನೆ ಎಂದು ಹೇಳಿ ಬೀಳ್ಕೊಂಡರು. ಕೀಲ್ ನಗರದಿಂದ ಹೊರಟು ಸೇವಿಯರ್ ದಂಪತಿಗಳು ಸ್ವಾಮೀಜಿಯೊಡನೆ ಹ್ಯಾಂಬರ್ಗ್ಗೆ ಬಂದರು. ಆ ಕಿನ್ನರ ವನಮಯ ಪ್ರದೇಶದಲ್ಲಿ ಮೂರು ದಿನಗಳಿದ್ದು ಡೈಸನರು ಬಂದೊಡನೆ ಅವರನ್ನು ಕೂಡಿ ಹಾಲೆಂಡ್ ದೇಶದ ಮುಖ್ಯ ಪಟ್ಟಣವಾದ ಆಮ್ಸ್ಟರ್ಡಾಮ್ಗೆ ಹೋದರು. ಕಾಲುವೆಗಳ ಬೀದಿಗಳಾಗಿರುವ ವಿಚಿತ್ರ ನಗರದ ಪೆಂಪನ್ನು ಅವಲೋಕಿಸಿ ಅಲ್ಲಿ 3 ದಿನಗಳನ್ನು ಕಳೆದು ಎಲ್ಲರೂ ಲಂಡನ್ಗೆ ಬಂದರು. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸ್ವಾಮೀಜಿ ವೇದಾಂತ ಸಂದೇಶವನ್ನು ದೃಢವಾಣಿಯಿಂದ ಸಾರತೊಡಗಿದರು. ಜನರು ಅವರ ವಾಕ್ ಪ್ರವಾಹದಲ್ಲಿ ತೇಲಿ ಹೋದರು. ಅವರ ಮಾತುಗಳೇ ಸ್ವಿಟ್ಜರ್ಲ್ಯಾಂಡಿನ ಸೌಂದರ್ಯವು, ಆಲ್ಪ್ಸ್ ಪರ್ವತದ ಗಾಂಭೀರ್ಯವು, ಜರ್ಮನ್ ಯಂತ್ರಶಾಲೆಗಳ ವಿಜ್ಞಾನವು ಮೈದೂರಿದವು. ಅತಿ ಗಹನವೂ ಶ್ರೇಷ್ಠತಮೂ ಆಗಿರುವ ಮಾಯಾವಾದವನ್ನು ಸುಲಭ ರೀತಿಯಾಗಿ ಅವರು ವಿವರಿಸಿ ಹೇಳಿದರು. ಮಾಯಾ ಅಂಡ್ ಇಲ್ಯೂಷನ್, ಮಾಯಾ ಅಂಡ್ ದ ಇವಲ್ಯೂಷನ್ ಆಫ್ ದ ಕನ್ಸೆಪ್ಷನ್ ಆಫ್ ಗಾಡ್, ಮಾಯಾ ಅಂಡ್ ಫ್ರೀಡಮ್, ದ ಅಬ್ಸಲ್ಯೂಟ್ ಅಂಡ್ ಮ್ಯಾನಿಫೆಸ್ಟೇಷನ್, ಗಾಡ್ ಇನ್ ಎವ್ರಿಥಿಂಗ್, ರಿಯಲೈಸೇಷನ್, ಯುನಿಟಿ ಇನ್ ಡೈವರ್ಸಿಟಿ, ದ ಫ್ರೀಡಮ್ ಆಫ್ ದ ಸೋಲ್, ದ ಪ್ರಾಕ್ಟಿಕಲ್ ವೇದಾಂತ ಎಂಬ ಪ್ರಚಂಡ ಭಾಷಣಗಳು ವೇದಾಂತ ದರ್ಶನದ ಜಯ ಡಿಂಡಿಮ ರವದಂತೆ ಇಂಗ್ಲೆಂಡ್ನಲ್ಲಿ ಪ್ರತಿಧ್ವನಿತವಾದವು. ನವೆಂಬರ್ ತಿಂಗಳು ಮಧ್ಯಭಾಗದಲ್ಲಿ ಸ್ವಾಮಿಗಳು ಮಾತೃಭೂಮಿಗೆ ಹೊರಡಲು ಸನ್ನಾಹ ಮಾಡತೊಡಗಿದರು. ಸುದ್ದಿ ಹಬ್ಬಿತು. ಜನರು ಎಂದಿಗಿಂತಲೂ ಹೆಚ್ಚಾಗಿ ಬರತೊಡಗಿದರು. ಆಂಗ್ಲೇಯ ಶಿಷ್ಯರೆಲ್ಲರೂ ಸೇರಿ ಸ್ವಾಮಿಗಳಿಗೆ ವಿಜೃಂಭಣೆಯಿಂದ ಒಂದು ಭಿನ್ನ ಒತ್ತಡೆಯನ್ನು ಅರ್ಪಿಸಿದರು.
ಡಿಸೆಂಬರ್ 13ನೆಯ ತಾರೀಕಿನ ದಿನ ಸ್ವಾಮಿಗಳು ಸೇವಿಯರ್ ದಂಪತಿಗಳೊಡನೆ ಲಂಡನ್ ನಗರವನ್ನು ಬಿಟ್ಟರು. ಅವರ ಮನಸ್ಸೆಲ್ಲ ಮಾತೃಭೂಮಿಯ ಚಿಂತನೆಯಿಂದ ತುಂಬಿ ಹೋಗಿತ್ತು. ಹೊರಡುವ ದಿನ ಸ್ನೇಹಿತನೊಬ್ಬನು, ಸ್ವಾಮೀಜಿ, 4 ವರ್ಷಗಳ ಕಾಲ ಪಶ್ಚಿಮ ದೇಶದ ಭೋಗಭೂಮಿಯಲ್ಲಿ ವಾಸಿಸಿದ ನಿಮಗೆ ಭಾರತ ವರ್ಷ ಈಗ ಹೇಗೆ ಕಾಣುತ್ತದೆ ಎಂದು ಕೇಳಿದ್ದಕ್ಕೆ ಸ್ವಾಮಿಗಳು, ನಾನಿಲ್ಲಿಗೆ ಬರುವುದಕ್ಕೆ ಮೊದಲು ಭಾರತ ಭೂಮಿಯನ್ನು ಪ್ರೀತಿಸುತ್ತಿದ್ದೆ. ಈಗಲಾದರೂ ಆ ಪುಣ್ಯ ಮಾತೃಭೂಮಿಯ ಮಣ್ಣಿನ ಹುಡಿ ಕೂಡ ನನಗೆ ಪವಿತ್ರವಾಗಿದೆ. ಬೀಸುವ ಗಾಳಿ ಪಾವನಕರವಾಗಿದೆ. ಈಗ ನನಗದು ನಿಜವಾಗಿ ಪುಣ್ಯಭೂಮಿ ಆಗಿದೆ, ಯಾತ್ರಾ ಸ್ಥಾನವಾಗಿದೆ, ತೀರ್ಥ ಕ್ಷೇತ್ರವಾಗಿದೆ ಎಂದು ಆವೇಶದಿಂದ ನುಡಿದರಂತೆ. ಭಾರತ ವರ್ಷಾಭಿಮುಖವಾಗಿ ಹೊರಟ ಸ್ವಾಮಿಗಳು ಹರ್ಷ ಚಿತ್ತರಾದರು. ಬಹುದೂರದಿಂದ ಹೊರೆಯೊಂದನ್ನು ಹೊತ್ತುಕೊಂಡು ಗಿರಿ ಕಂದರ ಘೋರಾರಣ್ಯಗಳನ್ನು ಸುರಕ್ಷಿತವಾಗಿ ದಾಟಿ ಬಂದ ಪಯಣಿಗನೊಬ್ಬನು ಹೊಳೆಯ ದಡದ ಮರದ ತಣ್ಣೆಳಲಲ್ಲಿ ಮೂಟೆಯನ್ನು ಕೆಳಗುಳಿಹಿ ಬೊಗಸೆಗೆಯಲ್ಲಿ ತಣ್ಣೀರನ್ನು ಕುಡಿದು ತಂಬೆಲರಲ್ಲಿ ನಿಟ್ಟಿಸಿರೆಳೆದು ನಲಿಯುವಂತೆ ಸ್ವಾಮಿಗಳು ನಲಿದರು. ಘೋರ ಯುದ್ಧಕ್ಕಾಗಿ ವಿದೇಶಕ್ಕೆ ಹೋದ ಪುತ್ರನು ವಿಜಯಿಯಾಗಿ ಮನೆಗೆ ಹಿಂದಿರುಗಿ ಬರುವಾಗ ತನ್ನ ತಾಯಿಯನ್ನು ನೋಡುವನೆಂದು ಆನಂದದಿಂದ ಮೈಮರೆಯುವಂತೆ ಹಿಗ್ಗಿದರು. ಲಂಡನ್ ಹಿಂದಿಳಿಯಿತು, ಡೋವರ್ ಮಿಂಚಿ ಹೋಯಿತು. ರೈಲು ಕೆಲೆಯಿಂದ ಹೊರಟು ಫ್ರಾನ್ಸ್ ದೇಶದ ಮಾರ್ಗವಾಗಿ ಶುಭ್ರ ಸುಂದರವಾದ ಆಲ್ಪ್ಸ್ ಪರ್ವತವನ್ನು ಹಾದು ಮಿಲಾನ್ ನಗರಕ್ಕೆ ಬಂದಿತು. ಅಲ್ಲಿ ನೋಡಬೇಕಾದವುಗಳೆಲ್ಲ ನೋಡಿಕೊಂಡು ಗುಂಪು ಮುಂದೆ ಹೊರಟಿತು. ತರುವಾಯ ಪೀಸಾ, ಫ್ಲೋರೆನ್ಸ್ ಮೊದಲಾದ ಸುಂದರ ಇಟಲಿಯ ಪುರಗಳನ್ನು ನೋಡುತ್ತಾ ಗುಂಪು ರೋಮ್ ಪಟ್ಟಣಕ್ಕೆ ಬಂದಿಳಿಯಿತು. ಆ ಪ್ರಸಿದ್ಧ ಪುರಾತನ ನಗರದ ಐತಿಹಾಸಿಕ ದೃಶ್ಯಗಳನ್ನು, ಶಿಲ್ಪ ಚಿತ್ರ ಕಲಾಮಂಡಿತ ದಿವ್ಯ ಪ್ರಾಸಾದಗಳನ್ನು ನೋಡಿ ಮುಗಿಸುವುದರಲ್ಲಿ ಒಂದು ವಾರ ಕಳೆಯಿತು. ಅಲ್ಲಿಂದ ಸ್ವಾಮಿಗಳು ತಮ್ಮ ದಳದೊಡನೆ ಸೌಂದರ್ಯ ದೇವಿಯ ಲೀಲಾಭವನವೆಂದು ಲೋಕವಿಖ್ಯಾತವಾಗಿರುವ ನೇಪಲ್ಸ್ ನಗರಕ್ಕೆ ಹೋದರು. ನೇಪಲ್ಸ್ ಅನ್ನು ನೋಡಿ ಸಾಯಿ. ಆದ್ದರಿಂದ ಸ್ವಾಮಿಗಳು ಅಲ್ಲಿಯ ಚೆಲ್ವಿನ ನೆಲೆಬೀಡುಗಳನ್ನೆಲ್ಲ ತಿರು ತಿರುಗಿ ನೋಡಿದರು. ವೆಸುವಿಯಸ್ ಅಗ್ನಿಪರ್ವತವನ್ನು ನೋಡುವುದರಲ್ಲಿ ಒಂದು ದಿನವೇ ಕಳೆದು ಹೋಯಿತು. ಪಾಂಪೆಯನ್ನು ನೋಡುತ್ತಾ 11 ದಿನ ಕಳೆಯಿತು. ಕಡೆಗೆ ಅಲ್ಲಿಂದ ಪುಣ್ಯಭೂಮಿಗೆ ಹೊರಡುವ ಶುಭ ಮುಹೂರ್ತವೂ ಬಂದಿತ್ತು. 1896ನೆಯ ಡಿಸೆಂಬರ್ 30ನೆಯ ತಾರೀಕಿನ ದಿನ ಜಹಜು ಯುಗಾಚಾರ್ಯನನ್ನು ಹೊತ್ತುಕೊಂಡು ಹೆಮ್ಮೆಯಿಂದ ಪವಿತ್ರ ಭಾರತ ವರ್ಷದ ಕಡೆಗೆ ಸಾಗಿತು. ಕೆಳಗೆ ನೀರಿನ ನೀಲಿ, ಮೇಲೆ ಬಾನಿನ ನೀಲಿ, ಸುತ್ತ ದಿಗಂತದ ಬೇಲಿ, ನಡುವೆ ಭೈತ್ರವು ತೇಲಿ ಸೈವರೆದಿದು. 1897ನೇ ಜನವರಿ 15 ತಾರೀಕು ಬಿತ್ತರದ ಪಡುಗಡಲಿನ ನೀರದೆಯ ಮೇಲೆ ದಟ್ಟೈಸಿದ ಕಗ್ಗತ್ತಲೆಯ ಕಗ್ಗತ್ತಲೆ ಮೆಲ್ಲ ಮೆಲ್ಲನೆ ಹರಿಯ ತೊಡಗಿತು. ಬಾಂದಳದಲ್ಲಿ ಗಣನೆ ಇಲ್ಲದ ಚುಕ್ಕಿಗಳು ಮಿಣುಮಿಣುಕಿ ಕಡೆಗೆಟ್ಟಿದವು. ತಣ್ಣನೆ ಕಡಲೆಲರು ತೀಡಿತು. ಮೂಡು ದೆಸೆಯ ಹೆಣ್ಣು ನಸುಗಂಡೆರೆದಂತೆ ಮುಂಬೆಳಕು ಮೈದೋರಿತು. ಹಡಗು ಲಂಕೆಯ ಕಡಲ ತಡಿಗಾಗಿ ಮುಂಬರಿಯಿತು. ಸೂರ್ಯೋದಯವಾಯಿತು. ಒಡನೆಡನೆ ಸಿಂಹಳ ದ್ವೀಪದ ಶ್ಯಾಮಲ ತಟಭೂಮಿ ಸ್ವಾಮಿಗಳ ದೃಷ್ಟಿಗೆ ಗೋಚರಿಸಿತು. ವೇಲಾಭೂಮಿ ಗುಲಾಬಿ ಬಣ್ಣದ ಕಾಂತಿಯಿಂದ ಪೂರ್ಣೋಜ್ವಲವಾಗಿತ್ತು. ಹಳದಿಯ ಮಳಲಿನ ಸಮುದ್ರ ತೀರವು ಗಾಳಿಗೊಲಿದು ಮುಗಿಲು ಮುಟ್ಟುವ ತೆಂಗಿನ ಮರದ ಸಾಲುಗಳ ಕಡುಹಸಿರು ಬಣ್ಣದ ಸಂಪದದಿಂದ ಮನೋಹರವಾಗಿ ಕಂಗೊಳಿಸಿತು. ಸ್ವಾಮಿಗಳ ಪುಲಕ ಬಹುಳೋತ್ಥಾನದಿಂದ ಸ್ವಲ್ಪ ಅಧಿರರಾದರು. ಉತ್ಕಂಠತೆಯ ಆವೇಗದಿಂದ ಅವರದೆ ತಲ್ಲಣಿಸಿತು. ಜಹಜು ಒಯ್ಯೊಯ್ಯನೆ ತೇಲಿ ಬಂದು ಕೊಲಂಬೋ ಬಂದರಿನಲ್ಲಿ ಲಂಗರು ಹಾಕಿತು. ತರಂಗ ಮಾಲೆಗಳ ಪರಸ್ಪರ ಸಂಘಾತ ಜನಿತವಾದ ಭೈರವ ಕಲ್ಲೋಲ ನಿನಾದದೊಡನೆ ಜಹಜಿನ ಪ್ರಚಂಡ ಗಂಭೀರ ವಂಶಿ ಧ್ವನಿ ಮಿಳಿತವಾಗಿ ವಿವೇಕಾನಂದರ ಪುಣ್ಯಾಗಮನದ ವಾರ್ತೆಯನ್ನು ಘೋಷಿಸಿತು. ಮುಂದಿನ ವಾರ 14ನೇ ಅಧ್ಯಾಯದಿಂದ ಮತ್ತೆ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ. ವಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಪ್ರೀತಿಯ ನಮಸ್ಕಾರ.